ವಯಸ್ಸು 38 ವರ್ಷ ಬಹಳ ಕಷ್ಟಪಟ್ಟು ಬಂದಂತ ಹಾದಿ ಅದು ಇನ್ನೇನೋ ಸಾಧಿಸಬೇಕು ಅನ್ನುವ ಯಾವಾಗಲೂ ಆಲೋಚನೆ ಮಾಡುವಂತ ಮನಸ್ಸದು ಸಮಾಜಕ್ಕೋಸ್ಕರ ಯೋಚನೆ ಮಾಡುವಂತ ಹೃದಯ ಅದು ಆದರೆ ದೇವರಿಗೆ ಅದು ಇಷ್ಟ ಆಗಲಿಲ್ವೋ ಅಥವಾ ಆತನ ಕೆಲಸ ಒಂದು ರೀತಿ ಬಹಳ ಎಲ್ಲರ ಮೆಚ್ಚುಗೆ ಪಡ್ಕೊಂಡು ಇನ್ನೇನೋ ಮಾಡಬೇಕು ಅನ್ನೋ ಸಾಧನೆಯಲ್ಲಿ ಒಂದು ದೊಡ್ಡ ಅಡ್ಗಾಲಾಗಿ ಇಡೀ ಬದುಕಿನ ಪಯಣವನ್ನೇ ಅಚಾನಕ್ಕಾಗಿ ಮುಗಿಸಿದಂಥ ನಟ ಸಂಚಾರಿ ವಿಜಯ್ ಬದುಕಿನ ಸಂಚಾರವನ್ನು ಮುಗಿಸೇ ಬಿಟ್ರಲ್ಲ ಅಂತ ಬಹಳ ನೋವು ನಮ್ಮೆಲ್ಲರಿಗೂ ಕೂಡ ಕೋಟಿ ಕೋಟಿ ಅಭಿಮಾನಿಗಳ ಪ್ರಾರ್ಥನೆ ಫಲಿಸ್ತಿಲ್ಲ ಸಿನಿರಂಗದ ಪ್ರಾರ್ಥನೆ ಅದು ಫಲಿಸದೆ ಬ್ರೈನ್ ನಿಷ್ಕ್ರಿಯ ಆಗೋಯ್ತು ಸಂಚಾರಿ ವಿಜಯ್ ಇದೀಗ ನಮ್ಮನ್ನೆಲ್ಲ ಆಗಲಿದ್ದಾರೆ ಈ ಕ್ಷಣ ಬೆಂಗಳೂರಿನ ರವೀಂದ್ರ ಕಲಾಕ್ಷೇತ್ರದ ಆವರಣದಲ್ಲಿ ಅವರ ಪಾರ್ಥಿವ ಶರೀರವನ್ನು ಇಟ್ಟಿದ್ದಾರೆ ಅಂತಿಮ ನಮನವನ್ನು ಎಲ್ಲರೂ ಕೂಡ ಸಲ್ಲಿಸ್ತಾ ಇದ್ದಾರೆ ಸಾವಿನಲ್ಲೂ ಕೂಡ ಸಂಚಾರಿ ವಿಜಯ್ ಒಂದು ರೀತಿ ಸಾರ್ಥಕತೆಯನ್ನು ಮೂಡಿಸಿದ್ದಾರೆ ಯಾಕೆಂದರೆ ಸತ್ತ ಮೇಲೂ ಅವರು ಅಂಗಾಂಗವನ್ನು ದಾನ ಮಾಡಿದ್ದಾರೆ ಅವರ ಇಡೀ ಕುಟುಂಬ ಅದಕ್ಕೆ ಒಪ್ಪಿ ಲಿವರ್ ಅವರ ಕಿಡ್ನಿ ಕಣ್ಣು ಹೃದಯ ಶ್ವಾಸಕೋಶ ಎಲ್ಲವನ್ನು ಕೂಡ ಮಗದೊಬ್ಬರಿಗೆ ದಾನ ಮಾಡಿ ಭೌತಿಕವಾಗಿ ಅವರು ಇನ್ನಿಲ್ಲ ನಮ್ಮ ಜೊತೆ ನಿಜ ಆದರೆ ಮಾನಸಿಕವಾಗಿ ಅಥವಾ ಇನ್ಯಾರಲ್ಲೋ ಅವರ ಅಂಗಾಂಗಗಳು ಆ ಮೂಲಕ ಬದುಕಿದ್ದಾಗಲೂ ಕೂಡ ಅವರು ಸಮಾಜಕ್ಕೋಸ್ಕರ ಮಿಡಿತಿದ್ದರು ಇದೀಗ ಅವರು ಭೌತಿಕವಾಗಿ ಇನ್ನಿಲ್ಲವಾದರೂ ಕೂಡ ಅವರು ಬದುಕೇ ಇದ್ದಾರೆ ಅನ್ನುವಷ್ಟರ ಮಟ್ಟಿಗೆ ಅವರ ಸಾರ್ಥಕ ಅವರ ಬದುಕು ಇಡೀ ಕೂಡ ಬೆಂಗಳೂರು ರವೀಂದ್ರ ಕಲಾಕ್ಷೇತ್ರದ ಈ ಕ್ಷಣದ ನೇರ ದೃಶ್ಯಾವಳಿಗಳನ್ನು ನೋಡ್ತಾ ಇದ್ದೀರಿ ಅವರ ಕುಟುಂಬ ವರ್ಗದವರು ಅಭಿಮಾನಿಗಳು ಒಬ್ಬೊಬ್ಬರಾಗಿ ಬಂದು ಅಂತಿಮ ನಮನವನ್ನು ಸಲ್ಲಿಸ್ತಿದ್ದಾರೆ 8 ಗಂಟೆ ಈಗ ಈಗಿಂದ ಬೆಳಗ್ಗೆ 10 ಗಂಟೆ ತನಕ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ ಸರ್ಕಾರದಿಂದನೇ ಈ ಎಲ್ಲ ವ್ಯವಸ್ಥೆಗಳನ್ನು ಮಾಡಲಾಗಿದೆ 10 ಗಂಟೆ ಆದಮೇಲೆ ಅವರ ಪಾರ್ಥಿವ ಶರೀರ ಚಿಕ್ಕಮಗಳೂರು ಕಡೆ ರವಾನೆ ಆಗುತ್ತೆ ಎಲ್ಲಿಯ ಪಂಚನಹಳ್ಳಿ ಅನ್ನುವ ಗ್ರಾಮ ಎಲ್ಲಿಯ ಬೆಂಗಳೂರಿನ ಸ್ಯಾಂಡಲ್ವುಡ್ ಎಲ್ಲಿಯ ಇಡೀ ರಾಷ್ಟ್ರವೇ ಬೆರಗಾಗುವ ಹಾಗೆ ತೆಗೆದುಕೊಂಡಂಥ ರಾಷ್ಟ್ರ ಪ್ರಶಸ್ತಿ ಬಹಳ ಆತ್ಮೀಯವಾಗಿ ಒಡನಾಟ ಇರುವ ಹಲವರಿಗೆ ಇವತ್ತು ಬಹಳ ನೋವು ಯಾಕೆಂದರೆ ಪ್ರತಿದಿನ ಅವ್ರ ಜೊತೆ ಮಾತು ಅವ್ರ ಜೊತೆ ಓಡಾಟ ಕಷ್ಟ ಸುಖದ ಎಲ್ಲ ಆಯಾಮಗಳನ್ನು ಹಂಚಿಕೊಂಡಿರೋರಿಗೆ ದೇವ್ರನ್ನ ತುಂಬ ಬೈಕೊಂಡಿರ್ತಾರೆ ಇವತ್ತು ನೆನ್ನೆ ಎಲ್ಲ ಅನ್ಯಾಯವಾಗಿ ಒಂದು ಜೀವ ಒಳ್ಳೆಯ ಜೀವ ಒಳ್ಳೆಯ ವ್ಯಕ್ತಿತ್ವ ಒಬ್ಬ ಕಲಾವಿದ ಇಷ್ಟು ಬೇಗ ಕರ್ಕೊಂಬಿಟ್ಟಿಯಲ್ಲ ದೇವ್ರೆ ಅಂತ ಯಾರೊಬ್ಬರು ಕಾರ್ಟೂನ್ ಮಾಡಿದ್ದೀನಿ ನೋಡ್ತಾ ಇದ್ದೆ ನಾನು ಯಮಕಿಂಕರ ಬಂದು ಅವ್ರನ್ನ ಕರ್ಕೊಂಡು ಹೋಗೋಕೆ ಬರ್ತಾನೆ ಯಮಕಿಂಕರನೇ ಒಂದು ಕ್ಷಣ ನಾನಲ್ಲ ಅವನು ಅಂತ ಒಂದು ಕ್ಷಣ ಹೇಳಿಬಿಡಿ ತುಂಬ ತಪ್ಪಾಗ್ಬಿಟ್ಟಿದೆ ಅನ್ನುವಷ್ಟರ ಮಟ್ಟಿಗೆ ಆ ಕಾರ್ಟೂನ್ ಕ್ರಿಯೇಟ್ ಮಾಡಿದರು ಅಂದರೆ ನಮ್ಮೆಲ್ಲರ ಬದುಕಿನಲ್ಲಿ ಈ ಕಲಾವಿದ ಇನ್ನೆಷ್ಟೇ ವರ್ಷ ಆದರೂ ಇದ್ದೇ ಇರ್ತಾರೆ ಅನ್ನೋದಕ್ಕೆ ಅದು ಸಾಕ್ಷಿ ಆದರೆ ಏನು ಅಣ್ಣವರ ಸಿನಿಮಾದ ಹಾಡುಗಳು ಪ್ರೇಮದ ಕಾಣಿಕೆ ಸಿನಿಮಾದ ಹಾಡುಗಳು ಸದಾ ನೆನಪಾಗುತ್ತೆ ನಾವು ನೆನೆಸಿದಂತೆ ಬಾಳಲೇನು ನಡೆಯದು ವಿಷಾದವಾಗಲಿ ವಿನೋದವಾಗಲಿ ಅದೇನೇ ಬಂದರೂ ಅವನ ಕಾಣಿಕೆ ಅಂತ ವಿಧಿ ಎಷ್ಟು ಕ್ರೂರ ಅನಿಸ್ಬಿಡುತ್ತೆ ಎಷ್ಟೋ ಸರಿ ಇದನ್ನೆಲ್ಲ ನೋಡ್ತಾ ಇದ್ದಾರೆ ಬೆಂಗಳೂರಿನ ರವೀಂದ್ರ ಕಲಾಕ್ಷೇತ್ರದ ಆವರಣ ಅಲ್ಲಿಗ ಅದೇ ರಂಗಭೂಮಿ ಅದೇ ವೇದಿಕೆಗಳು ತದನಂತರ ಸಿನಿಮಾಗಳು ಸಂಗೀತ ಹಿಂದೂಸ್ತಾನಿ ಕರ್ನಾಟಕ ಸಂಗೀತ ರಂಗಗೀತೆಗಳು ಎಲ್ಲ ಆಯಾಮದಲ್ಲೂ ಕೂಡಂಥ ಒಬ್ಬ ನುರಿತವಾದಂಥ ಒಬ್ಬ ಕಲಾವಿದ ವಿಜಯ್ ಅವರೊಟ್ಟಿಗೆ ಬೆಳೆದಂಥವರು ಆತ್ಮೀಯರು ಯಾರಾದರೂ ಒಬ್ಬರು ದ್ವೇಷ ಮಾಡ್ತಾರೋ ಅವ್ರನ್ನ ಅಂತ ಎಷ್ಟೋ ಸರಿ ನನಗೆ ಕ್ವಶನ್ ಆಗಿ ನನ್ನ ತಮಾಷೆಗೂ ಕೇಳಿದ್ದುಂಟು ವಿಜಯನ ಯಾರು ದ್ವೇಷ ಮಾಡಲ್ಲವರು ನಿಮ್ಮನ್ನ ಅಂತ ಸುಮ್ಮನೆ ನಕ್ಬಿಟ್ಟು ಹಂಗೇನಿಲ್ಲ ಅಂತ ಸುಮ್ಮನೆ ಅದನ್ನು ಹಾಗೆ ಹಾರಿಸುವ ಸೊ ಹಾಗಾಗಿ ಅಂದರೆ ಅರ್ಥ ಎಲ್ಲರೂ ಪ್ರೀತಿಪಾದಂಥ ಒಬ್ಬ ವ್ಯಕ್ತಿ ಮತ್ತು ವ್ಯಕ್ತಿತ್ವ ವಿಜಯ್ದು ಉಸಿರು ನಿಲ್ಲಿಸಿದ್ದಾರೆ ವಿಜಯ್ ಬಾರದ ಲೋಕಕ್ಕೆ ಪಯಣ ಬೆಳೆಸಿದ್ದಾರೆ ವಿಜಯ್ 1983 2021 38 ವರ್ಷ ವಿಜಯ್ಗೆ ಬಾಳಿ ಬದುಕಬೇಕಾದಂಥ ಜೀವ ನಟ ಒಂದ್ಸರಿ ಮುಖ ನೋಡಿದಾಗಲೇ ಮನಸ್ಸಿಗೆ ಭಾಳ ನೋವಾಗ್ಬಿಡುತ್ತೆ ಇಷ್ಟು ಬೇಗ ಹೊರಡಕ್ಕೆ ಶುರು ಮಾಡ್ಬಿಟ್ರಲ್ಲ ಅಂತೆಲ್ಲ ಅನಿಸ್ಬಿಡುತ್ತೆ ಪಂಚನಹಳ್ಳಿಯ ಪ್ರತಿಭೆ ರಾಷ್ಟ್ರ ಮಟ್ಟದಲ್ಲಿ ಕಲಾಲೋಕದಲ್ಲಿ ಒಂದು ದೊಡ್ಡ ಹೆಸರು ಮಾಡಿದ್ದು ಆ ಥರ ದೊಡ್ಡ ದೊಡ್ಡ ಪ್ರಶಸ್ತಿ ಬಂದಾಗ ಸಿನಿಮಾಗಳು ದೊಡ್ಡ ಮಟ್ಟಕ್ಕೆ ಪ್ರಯೋಗಾತ್ಮಕವಾಗಿ ಗೆದ್ದಾಗ ಹೆಂಗೆಲ್ಲ ಹಮ್ಮು ಬಿಮ್ಮು ಬರಬೇಕು ಒಬ್ಬ ಕಲಾವಿದನಿಗೆ ಅಥವಾ ಒಬ್ಬ ಮನುಷ್ಯನಿಗೆ ಆದರೆ ಯಾವುದೂ ಇಲ್ಲದೆ ಹೇ ನನ್ನ ಕಲೆಗೊಂದು ಗೌರವ ಸಿಕ್ಕಿದೆ ಅಷ್ಟೇ ಇನ್ನೂ ಮಾಡಬೇಕಾಗಿರೋ ತುಂಬ ಇದೆ ಅಂತ ಸದಾ ವಿನಮ್ರವಾಗಿ ಕೈ ಮುಗಿದು ಕಿರುನಗೆ ಬೀರಿ ನೆಕ್ಸ್ಟ್ ಬೇರೆ ಕೆಲಸ ಮಾಡುವತ್ತ ಗಮನ ಹರಿಸ್ತಿದ್ದಂಥ ಒಬ್ಬ ವ್ಯಕ್ತಿ
ನಟ ಸಂಚಾರಿ ವಿಜಯ್. ಮುಂದೊಂದು ತಿಂಗಳಿಗೆ ಇನ್ನೊಂದು ವರ್ಷ ಕಳೆದೋಗ್ತಿತ್ತು, ಯಾಕೆಂದರೆ ಹುಡ್ದಬ್ಬ ಇದ್ದದ್ದೇ ಜುಲೈ ತಿಂಗಳಲ್ಲಿ. ಅದಕ್ಕೂ ಮುಂಚೆ ಇಹಲೋಕ ತೆತ್ಸೇ ಬಿಟ್ರು ವಿಜಯ್. ರಂಗಭೂಮಿಯ ರಕ್ತದ ವಂಶ ಅದು, ಅಪ್ಪ ಅಮ್ಮ ಕಲಾವಿದರು, ಮಗ ಕೂಡ ಅದು ರಕ್ತಗತವಾಗಿ ಬಂದದ್ದು, ತದನಂತರ ಅದನ್ನು ರೂಢಿಸ್ಕೊಂಡಿದ್ದು, ಅದಾದ ಮೇಲೆ ಒಂದು ದೊಡ್ಡ ಹೆಸರು ಮಾಡಿದ್ದು ರಂಗಾಪುರದ ಆ ಕಲಾವಿದ, ರಂಗಕಲೆಯಲ್ಲಿ ಹೆಸರು ಮಾಡಿದಂತಹ ಕಲಾವಿದ, ಈ ಪ್ರಪಂಚದ ರಂಗಭೂಮಿಯಲ್ಲಿ ಒಂದು ಪಾತ್ರಧಾರಿಯಾಗಿ ಎಲ್ಲರಿಗೂ ಇಷ್ಟವಾದಂತಹ ಒಬ್ಬ ಕಲಾವಿದ, ಇದೀಗ ಎಲ್ಲರನ್ನೂ ಬಿಟ್ಟು ಒಬ್ಬಂಟಿಯಾಗಿ ಇಹಲೋಕದ ಪಯಣವನ್ನು ಬೆಳೆಸಿದ್ದಾರೆ ಸಂಚಾರಿ ವಿಜಯ್. ಒಬ್ಬೊಬ್ಬರಾಗಿ ಬಂದು ಅವರ ಅಂತಿಮ ದರ್ಶನವನ್ನು ಪಡ್ಕೋತಿದ್ದಾರೆ. ಬೆಂಗಳೂರಿನ ರವೀಂದ್ರ ಕಲಾಕ್ಷೇತ್ರದ ದೃಶ್ಯ ನೋಡ್ತಾ ಇದ್ದೀರಾ. ಮುಂಜಾನೆ ಅವರ ಪಾರ್ಥಿವ ಶರೀರವನ್ನು ಹಸ್ತಾಂತರ ಮಾಡಿದ್ರು ಅಪೋಲೋ ಆಸ್ಪತ್ರೆ ಬನ್ನೇರುಘಟ್ಟದಿಂದ. ಅದಕ್ಕೂ ಮುಂಚೆ ನಿನ್ನೆ ತಡರಾತ್ರಿಯಿಂದನೇ ಎಲ್ಲ ಪ್ರೊಸೀಜರ್ಸ್ಗಳು ನಡೀತು. ಅದಾದ ಮೇಲೆ ಅವರ ಕುಟುಂಬದವರು ಅಂಗಾಂಗ ದಾನ ಮಾಡೋದಕ್ಕೆ ಸಹಿ ಹಾಕಿದ್ರು. ನಂತರ ಮುಂಜಾನೆ ಅವರ ಪಾರ್ಥಿವ ಶರೀರ ಆಸ್ಪತ್ರೆಯಿಂದ ಹೊರಟು ರವೀಂದ್ರ ಕಲಾಕ್ಷೇತ್ರದ ಈ ವೇದಿಕೆಗೆ ಬಂತು. ನಿನ್ನೆ ಮಧ್ಯಾಹ್ನ ಡಾಕ್ಟರ್ ಅರುಣ್ ನಾಯಕ್ ಅವರ ಬ್ರೈನ್ ಫೈಲೂರ್ ಅಂತ ಪದ ಬಳಸಿದ್ರು. ಅದಾದಮೇಲೆ ಅವರ ಸಹೋದರ ಆ ಎಮೋಷನಲ್ಲಿ ಅಂಗಾಂಗ ದಾನ ಮಾಡುವುದರ ಬಗ್ಗೆ ಮತ್ತು ಅಲ್ಲೇ ಅವರ ಆತ್ಮಕ್ಕೆ ಶಾಂತಿ ಸಿಗುತ್ತೆ ಅನ್ನೋದ್ರ ಬಗ್ಗೆ ಮಾತಾಡಿದ್ರು. ಆಗಲೇ ಒಂದು ಸಣ್ಣ ಸುಳಿವು ಎಲ್ಲರಿಗೂ ಕೂಡ, ಹೌದು ಈ ನಟ ಇನ್ನಿರಲ್ಲ, ಅವರ ಮೆದುಳು ಸಂಪೂರ್ಣವಾಗಿ ನಿಷ್ಕ್ರಿಯ ಆಗೋಗಿದೆ, ಬದುಕುವ ಚಾನ್ಸಸ್ 1% 2%ಗೆ ಬಂದು ನಿಂತಾಗ ಇನ್ನೇನು ಆಪ್ಷನ್ಗಳಿಲ್ಲ ಮೆಡಿಕಲಿ ಕೂಡ, ಇದ್ದರೆ ಅದು ಭಗವಂತನ ಕೈಲಿ ಒಂದು ದೊಡ್ಡ ಮಿರಾಕಲ್ ಆಗಬೇಕು. ಬಂಧುಗಳೇ, ನಾವು ತುಂಬ ಸಿನಿಮಾಗಳಲ್ಲಿ ನೋಡ್ತಿರ್ಬೇಕಾದ್ರೆ ಸ್ಕ್ರೀನ್ ಪ್ಲೇ ಬರೆದಾಗ ಯಾರೋ ಒಬ್ಬ ವ್ಯಕ್ತಿ ಈ ಥರ ಡೀಪ್ ಕೋಮಾಗಿ ಹೋಗಿರ್ತಾರೆ, ವರ್ಷಾನುಗಟ್ಟಲೆ ಇದೇ ಥರ ವೆಂಟಿಲೇಟ್ರಲ್ಲಿ ಇರ್ತಾರೆ, ಯಾವುದೋ ವರ್ಷ ಎಷ್ಟೋ ಆದಮೇಲೆ ವಯಸ್ಸು ಆಗೋಗಿರುತ್ತೆ, ಅವಾಗೆಲ್ಲೋ ಒಂದು ಕಡೆ ಟ್ರಿಗ್ಗರ್ ಆಗಿ ಆತನಿಗೆ ಎಚ್ಚರ ಆಗಿ ಆ ಮೆದುಳು ಕೆಲಸ ಮಾಡೋಕ್ಕೆ ಶುರುವಾಗುತ್ತೆ. ಇದೆಲ್ಲ ನಾವು ಸಿನಿಮಾಗಳಲ್ಲಿ ಸ್ಕ್ರೀನ್ ಪ್ಲೇಗಳಲ್ಲಿ ನೋಡಿದ್ದೀವಿ. ನಾವು ಹೋಪ್ ನೀವೆಲ್ಲ ಕನೆಕ್ಟ್ ಆಗ್ತೀರಾ ನಾನು ಹೇಳ್ತಿದ್ದೀರಿ ಅಂತ. ಆ ಥರದ್ದು ಎಲ್ಲೋ ಒಂದು ಕಡೆ ವಿಜಯ್ಗೂ ಆಗ್ಬಿಡ್ಬಾರ್ದ? ಒಂದು ರಾತ್ರಿ ಎದ್ದು ಮಾರನೇ ದಿನ ಬೆಳಗ್ಗೆ ಭಗವಂತ ಎಲ್ಲೋ ಆಶೀರ್ವಾದ ಮಾಡಿ ವಿಜಯ್ಗೆ ಆ ಮೆದುಳು ಕೆಲಸ ಮಾಡಿಬಿಡ್ಬಾರ್ದ ಅಂತ ತುಂಬ ಜನರಿಗೆ ಅನಿಸಿದ್ದು ಉಂಟು, ನನ್ನನ್ನು ಒಳಗೊಂಡು. ಅಂದರೆ ಆ ಮ್ಯಾಜಿಕ್, ಆ ಮಿರಾಕಲ್ ಆಗಬೇಕು ಅಂತ ನಾವೆಲ್ಲರೂ ಕೂಡ ಭಗವಂತನ ಕೇಳ್ಕೊಂಡಿದ್ವಿ. ಆದರೆ ಅದಾಗದೆ ಈ ಕ್ಷಣ ವಿಧಿ ಬೇರೆದೇ ಆಲೋಚನೆ, ವಿಧಿ ಆಟನೇ ಬೇರೆ ಇತ್ತು. ಜೀವ ಸಾರ್ಥಕತೆ ತಂಡ, ಕರ್ನಾಟಕ ಸರ್ಕಾರದ ಆರೋಗ್ಯ ಇಲಾಖೆಯಡಿ ಕೆಲಸ ಮಾಡುವಂಥ ತಂಡ ಅದು. ಆ ತಂಡದವರು ಆಸ್ಪತ್ರೆಗೆ ಬರ್ತಾರೆ ನಿನ್ನೆ ಸಂಜೆ, ಯಾಕೆಂದರೆ ಬ್ರೈನ್ ಸತ್ತೋಗಿದೆ, ಮೆದುಳು ಸತ್ತೋಗಿದೆ, ಬ್ರೈನ್ ಡೆಡ್ ಆಗಿದೆ ಅನ್ನೋದನ್ನು ಅವರೇ ಡಿಕ್ಲೇರ್ ಮಾಡಬೇಕು ಯಾವಾಗಲೂ ಕೂಡ. ಫೈನಲಿ ಅದಾಪ್ನಿಯ ಟೆಸ್ಟ್ ಮಾಡ್ತಾರಲ್ಲ, ಮಧ್ಯಾಹ್ನ 12:30 ಒಂದು ಟೆಸ್ಟ್ ಮಾಡ್ತಾರೆ, ಅದಾದಮೇಲೆ 6 ಗಂಟೆ ಗ್ಯಾಪ್ ಆಗಬೇಕು ಮಗದೊಂದು ಟೆಸ್ಟ್ ಆಗೋದಕ್ಕೆ, 7-8 ಗಂಟೆ ಒಳಗಡೆ ಮತ್ತೊಂದು ಟೆಸ್ಟ್ ಆಗುತ್ತೆ. ಆ ಟೆಸ್ಟ್ ಆದ ನಂತರ, ಹೌದು 2 ಸರಿ ಟೆಸ್ಟ್ ಮಾಡಿದ್ಮೇಲೂ ಕೂಡ ಅದು ಪಾಸಿಟಿವ್, ಅಂದ್ರೆ ಅರ್ಥ ಅವರ ಮೆದುಳು ಇನ್ಯಾವತ್ತೂ ಕೆಲಸ ಮಾಡುವುದಿಲ್ಲ. ಆ ಮೆದುಳು ಕೆಲಸ ಮಾಡಲ್ಲ ಅಂದರೆ ಅಲ್ಲಿಂದ ಹೃದಯಕ್ಕೆ ಇರುವಂತಹ ಕಮ್ಯುನಿಕೇಷನ್ ಏನಿದೆ, ಸಂದೇಶಗಳು ಯಾವುದೇ ಕಾರಣಕ್ಕೂ ರವಾನೆ ಆಗಲ್ಲ. ಹೃದಯಕ್ಕೆ ರವಾನೆ ಆಗಲ್ಲ ಅಂದಮೇಲೆ ಹೃದಯದ ಕೆಲಸ ಮಾಡಲ್ಲ, ಹೃದಯದ ಕೆಲಸ ಮಾಡಿಲ್ಲ ಅಂದಮೇಲೆ ಅಲ್ಲಿಂದ ರಕ್ತ ನಾಳಗಳಲ್ಲಿ ರಕ್ತ ಚಲಿಸುವುದಿಲ್ಲ, ರಕ್ತ ಚಲಿಸುವುದಿಲ್ಲ ಅಂದಮೇಲೆ ದೇಹದ ಇನ್ನಿತರ ಭಾಗಗಳು ಇನ್ಯಾವುದೇ ಕಾರಣಕ್ಕೂ ಕೂಡ ಸಂಚರಿಸುವುದಿಲ್ಲ. ಆ ದೇಹ ನಿಷ್ಕ್ರಿಯವಾಗಿ ಹಾಗೇ ಇದ್ದುಬಿಡುತ್ತೆ. ಹಾಗಾಗೇ ಮೆಡಿಕಲಿ ಹೇಳ್ತಾರೆ, ಯಾವಾಗ ಮೆದುಳು ಸತ್ತು ಹೋಗುತ್ತೋ ಆಗ ಮನುಷ್ಯ ಸತ್ತ ಹಾಗೆ ಅಂತ. ತುಂಬ ಜನ ನಿನ್ನೆ ನಾವೆಲ್ಲರೂ ಕೂಡ ವಿಜಯ್ ಇನ್ನಿಲ್ಲ, ವಿಜಯ್ ವಿಧಿವಶರಾಗಿದ್ದಾರೆ ಅಂತ ಸಾಮಾಜಿಕ ಜಾಲತಾಣದಲ್ಲಿ ಹಾಕಿದಾಗ ಕ್ವಶನ್ ಮಾಡಿದ್ದುಂಟು. ಅಯ್ಯೋ ಇಲ್ಲ, ಬದುಕಿದ್ದಾರವರು, ಇಲ್ಲ ಯಾಕೆ ಹಿಂಗೆ ಹಾಕ್ತಿದ್ದೀರಾ ಅಂತ. ಅವರೆಲ್ಲರ ಗಮನಕ್ಕೆ ಈ ಮೂಲಕ ಹೇಳಿಬಿಡ್ತೀವಿ, ಯಾಕೆಂದರೆ ನಟ ಕಿಚ್ಚ ಸುದೀಪ್ ಮೊದಲಿಗೆ ಅದನ್ನು ಅಫಿಷಿಯಲ್ಲಾಗಿ ಡಿಕ್ಲೇರ್ ಮಾಡಿ ಹಾಕ್ತಾರೆ ಅವರ ಟ್ವಿಟರ್ ಅಕೌಂಟಲ್ಲಿ. ಕೊನೆಯ ಉಸಿರು ನಿಲ್ಲಿಸಿದ ಒಬ್ಬ ಕಲಾವಿದ ಸಂಚಾರಿ ವಿಜಯ್ ಅಂತ.
ಆ ಕ್ಷಣಕ್ಕೆ ನಿಮ್ಮೆಲ್ಲರಿಗೂ ಅನ್ಸುತ್ತೆ ನಮ್ಮೆಲ್ಲರಿಗೂ ಅನ್ಸುತ್ತೆ ಅವರಿದ್ದಾರೆ ಐಸಿಯು ನಲ್ಲಿ ಅವರಿದ್ದಾರೆ ನ್ಯೂರೋ ಐಸಿಯು ನಲ್ಲಿ ಉಸಿರಾಡುತ್ತಿದ್ದಾರೆ ಬಿಕಾಸ್ ಜಗ್ಗೇಶ್ ಅವರು ಹೋದಾಗ್ಲೂ ಅವರು ಆ ಮಾತು ಹೇಳ್ತಾರೆ ಹೌದು ವಿಜಯ್ ಉಸಿರಾಡುತ್ತಿದ್ದಾರೆ ಯಾಕೆಂದ್ರೆ ಅವರಿಗೆ ವೆಂಟಿಲೇಟರ್ ಸಪೋರ್ಟ್ ಇದೆ ಲೈಫ್ ಸಪೋರ್ಟ್ ಇದೆ ಉಸಿರಾಡುತ್ತಿದ್ದಾರೆ ಆದರೆ ಅವರ ಉಸಿರಾಡುವ ಪ್ರಕ್ರಿಯೆ ಏನಿದೆ ಮೆದುಳಿನಿಂದ ಹೃದಯಕ್ಕೆ ಆ ಸಂವಹನ ಏನಿದೆ ಅದೆಲ್ಲೂ ಕೂಡ ನಿಂತು ಹೋಗ್ಬಿಟ್ಟಿದೆ ಅವರ ಅವರಿಗೆ ಯೂರಿನ್ ಪಾಸ್ ಆಗ್ತಾ ಇದೆ ಕರೆಕ್ಟ್ ಬಿಕಾಸ್ ಅವರು ಆ ಕೃತಕವಾದಂತ ವೆಂಟಿಲೇಟರ್ ನಲ್ಲಿ ಇದ್ದಾರೆ ಹಾಗಾಗಿ ಆ ಪ್ರಕ್ರಿಯೆ ನಡೆಯತಾ ಇದೆ ಅಷ್ಟೇ ಅದು ಮೆಕ್ಯಾನಿಕಲ್ ಆಗಿ ನಡೆಯುತ್ತಿರುವಂತ ಪ್ರಕ್ರಿಯೆ ಅವರು ಉಸಿರಾಡ್ತಾ ಇಲ್ಲ ಅಂತ ಹಾಗಾಗಿ ನಾನು ಕೂಡ ಮೆನ್ಷನ್ ಮಾಡಿದೆ ನನ್ನ ಸೋಶಿಯಲ್ ಮೀಡಿಯಾ ಅಕೌಂಟ್ ಅಲ್ಲಿ ಹೌದು ಅವರು ಬದುಕಿದ್ದಾರೆ ಉಸಿರಾಡುತ್ತಿದ್ದಾರೆ ಸತ್ತಿಲ್ಲ ಆದರೆ ಮತ್ತೆ ಯಾವತ್ತು ಎದ್ದು ಬರಲ್ಲ ಬದುಕಿಲ್ಲ ಅಂತಾನೂ ಮೆನ್ಷನ್ ಮಾಡಿದೆ ಹಾಗಾಗಿ ಅವರೆಲ್ಲರ ಗಮನಕ್ಕೆ ಈ ವಿಚಾರ ನನ್ನ ಸಹೋದ್ಯೋಗಿ ಗಂಗಾಧರ್ ವಾಗಟ ರವೀಂದ್ರ ಕಲಾಕ್ಷೇತ್ರದ ಆವರಣದಲ್ಲಿ ಸಂಚಾರಿ ವಿಜಯ್ ಅವರ ಪಾರ್ಥಿವ ಶರೀರದ ಆ ಎಲ್ಲ ಚಿತ್ರಾವಳಿಗಳನ್ನು ತುಂಬಾ ಜನ ಕೋವಿಡ್ ಇರೋದ್ರಿಂದ ತುಂಬಾ ಜನ ಹೋಗಲಿಕ್ಕಾಗಲ್ಲ ಆದರೆ ನ್ಯೂಸ್ 18 ಕನ್ನಡದಲ್ಲಿ ಆ ದೃಶ್ಯಗಳನ್ನು ತೋರಿಸ್ತಾ ಇದ್ದೀವಿ ಒಮ್ಮೆ ಕೈ ಮುಗಿದು ವಿಜಯ್ ಹೋಗಿ ಬನ್ನಿ ಆದರೆ ಮತ್ತೆ ಹುಟ್ಟು ಬನ್ನಿ ಅಂತ ಹೇಳ್ಬಿಡೋಣ ಈಗೇನಾಗ್ತಿದೆ ಮತ್ತು ಏನೇನು ಡೆವಲಪ್ಮೆಂಟ್ಸ್ ಇದೆ ಕೇಳೋಣ ನನ್ನ ಸಹೋದ್ಯೋಗಿ ಗಂಗಾಧರ್ ವಾಗಟ ಗಂಗಾಧರ್ ಪಾರ್ಥಿವ ಶರೀರ ಬಂತು ಯಾರ್ಯಾರೆಲ್ಲ ಇದ್ದಾರೆ ಯಾರ್ಯಾರು ಬರೋರಿದ್ದಾರೆ ಎಷ್ಟು ಗಂಟೆ ತನಕ ಅವಕಾಶ ಅದಾದ್ಮೇಲೆ ಏನೇನು ಪ್ರಕ್ರಿಯೆ ನಡೆಯುತ್ತೆ ಪ್ಲೀಸ್ ಅಪ್ಡೇಟ್ ಮಾಡಿ ಗಂಗಾಧರ್ ನಿಮ್ಮ ಕನೆಕ್ಷನ್ ನಂಗೆ ಸರಿಯಾಗಿ ಸಿಗ್ತಿಲ್ಲ ವಾಯ್ಸ್ ಕ್ಲಿಯರ್ ಇಲ್ಲ ಮತ್ತೆ ರೀಕನೆಕ್ಟ್ ಮಾಡಿ ಮಾತಾಡೋಣ ನನ್ನ ಸ್ಕ್ರೀನ್ನ ನ್ಯೂಸ್ 18 ಕನ್ನಡದ ಸ್ಕ್ರೀನ್ನ ನಿಮ್ಮ ಬಲಭಾಗದಲ್ಲಿ ನನ್ನ ಸಹೋದ್ಯೋಗಿಗಳು ಸಂಚಾರಿ ವಿಜಯವರ ವಿವಿಧ ಪೋಸ್ಟರ್ಸ್ ಏನಿದೆ ಆತನ ಕಲೆಯ ಹಿಡಿಯುವಂತಹ ಕನ್ನಡಿ ಏನಿದೆ ಅದನ್ನು ತೋರಿಸ್ತಾ ಇದ್ದಾರೆ ಹೇಗಿದೆ ನೋಡಿ ಅವರ ಪ್ರತಿ ಹಂತದಲ್ಲೂ ಪ್ರತಿ ಸಿನಿಮಾಗಳಿಗೂ ಪ್ರತಿ ಪ್ಲೇಗಳಿಗೂ ರೆಡಿಯಾಗುವಂತಹ ರೀತಿ ಎಷ್ಟು ತರಾವರಿ ಸಂಚಾರಿ ವಿಜಯನ ನೋಡೋಕೆ ಸಾಧ್ಯ ಆಗುತ್ತೆ ಒಬ್ಬ ಸ್ಮಾರ್ಟ್ ಫೆಲೋ ಸಂಚಾರಿ ವಿಜಯ್ ಅವತ್ತು ಪ್ರಣವ್ ಮುಖರ್ಜಿ ಅವರಿಂದ ರಾಷ್ಟ್ರ ಪ್ರಶಸ್ತಿಯನ್ನು ಸ್ವೀಕರಿಸಿದಂಥ ಪ್ರಣವ್ ಸಂಚಾರಿ ವಿಜಯ್ ಉದ್ದಲ ಕೂದಲು ಬಿಟ್ಟಾಗ ಇನ್ಯಾವುದಕ್ಕೋ ರೆಡಿಯಾದಾಗ ಇನ್ಯಾವುದೋ ವಯಸ್ಸಿನ ಮೀರಿದ ಪಾತ್ರ ಮಾಡಿದಾಗ ನಾನವನೆಲ್ಲ ಅವಳು ಅಂತ ಆ ಪಾತ್ರದೊಳಗಡೆ ಹೋಗಿ ಅಭಿನಯಿಸುವಂಥ ರೀತಿ ಹ್ಯಾಟ್ಸ್ ಆಫ್ ಸಂಚಾರಿ ವಿಜಯ್ ನನ್ನ ಸಹೋದ್ಯೋಗಿ ಗಂಗಾಧರ್ ವಾಗಟ ಒನ್ಸ್ ಅಗೇನ್ ರೀಕನೆಕ್ಟ್ ಆಗಿದ್ದಾರೆ ಗಂಗಾಧರ್ ಧ್ವನಿ ಕೇಳಿಸ್ತಾ ಇದೆಯಾ ಏನ್ ನಡೀತಿದೆ ಅಲ್ಲಿ ಗಂಗಾಧರ್ ಹರೀಶ ಬೆಳಿಗ್ಗೆ 5 ಗಂಟೆಗೆ ಆ ಒಂದು ಅಪೋಲೋ ಆಸ್ಪತ್ರೆಯಿಂದ ಅವರ ಮೃತದೇಹವನ್ನ ಅವರ ಕುಟುಂಬಸ್ಥರಿಗೆ ಹಸ್ತಾಂತರವನ್ನ ಮಾಡಿದ್ರು ಆ ಬಳಿಕ ನೇರವಾಗಿ ಈಗ ರವೀಂದ್ರ ಕಲಾಕ್ಷೇತ್ರದ ಒಂದು ಆವರಣಕ್ಕೆ ತಂದಿದ್ದಾರೆ ಅಲ್ಲಿ ಅವರ ಕುಟುಂಬಸ್ಥರಿಗೆ ಒಂದು ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಿಕೊಟ್ಟಿರೋದು ಅವರ ರಂಗಕರ್ಮಿ ಸ್ನೇಹಿತರಾಗಿರ್ಬೋದು ಚಿತ್ರರಂಗದ ಒಂದು ಕಲಾವಿದರಾಗಿರ್ಬೋದು ಎಲ್ಲ ಆ ಒಂದು ಸ್ನೇಹಿತರ ವರ್ಗ ಎಲ್ಲ ಕೂಡ ಈಗ ರವೀಂದ್ರ ಕಲಾಕ್ಷೇತ್ರದ ಒಂದು ಆವರಣದಲ್ಲಿ ಬಂದಿರುವಂತದ್ದು ಈಗ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನ ಮಾಡಿಕೊಟ್ಟಿದ್ದಾರೆ ಮೃತದೇಹವನ್ನ ಕೊಡುವಂತ ಸಂದರ್ಭದಲ್ಲಿ ಎಲ್ಲಾ ಒಂದು ಪೂರ್ತಿ ಕಿಟ್ ನಿಂದ ಕವರ್ ಮಾಡಲಾಗಿತ್ತು ಇಲ್ಲಿ ವೇದಿಕೆ ಮೇಲೆ ಇಟ್ಟು ಅದನ್ನ ಕವರ್ ಓಪನ್ ಮಾಡ್ತಾ ಇದ್ದಂತೆ ಅವರ ಮುಖವನ್ನ ನೋಡಿದಂತಹ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಚ್ಚಿತ್ತು ಸದ್ಯ 10:30 ವರೆಗೂ ಕೂಡ ಇಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆನ ಇರುತ್ತೆ ನಂತರ 10:30 ಬಳಿಕ ಚಿಕ್ಕಮಗಳೂರಿನ ಅವರ ಸ್ವಗ್ರಾಮ ಅವರ ಹುಟ್ಟೂರಿಗೆ ಇಲ್ಲಿಂದ ಮೃತದೇಹವನ್ನ ಕೊಡಲಾಗುತ್ತೆ ಸದ್ಯ ಸರ್ಕಾರದ ಪರವಾಗಿ ಜನಪ್ರತಿನಿಧಿಗಳು ಕೂಡ ದರ್ಶನಕ್ಕೆ ಇಲ್ಲಿ ಬರುತ್ತಾರೆ ನಂತರ ಇಲ್ಲಿ ಮುಗಿಸಿಕೊಂಡು ಇದೆಲ್ಲ ಕೂಡ ಸಾರ್ವಜನಿಕರ ಅಂತಿಮ ದರ್ಶನ ವ್ಯವಸ್ಥೆ ಮುಗಿದ ಬಳಿಕ 10:30-11 ಗಂಟೆಯ ಒಳಗಡೆ ಇಲ್ಲಿಂದ ನೇರವಾಗಿ ಚಿಕ್ಕಮಗಳೂರಿಗೆ ಕೊಂಡು ಹೋಗಿದ್ರು ಎಲ್ಲ ಕೂಡ ಒಂದು ಆಂಬುಲೆನ್ಸ್ ನಲ್ಲಿ ಒಂದು ವ್ಯವಸ್ಥೆಯನ್ನ ಮಾಡಿಕೊಂಡಿರುವಂತದ್ದು ರಾಜು ಓಕೆ ಈಗ ಯಾರ್ಯಾರು ಬಂದಿದ್ದಾರೆ ಯಾರ್ಯಾರು ಬರೋರಿದ್ದಾರೆ ಎಸ್ ಹರೀಶ್ ಅಂದ್ರೆ ಈಗ ಸದ್ಯ ಅಂದ್ರೆ ಅವತ್ತು ಅಪಘಾತ ನಡೆದಂತ ಸಂದರ್ಭದಲ್ಲಿ ಅವತ್ತಿಂತ ಈ ಬಳಿಕವರೆಗೂ ಕೂಡ ಅಂದ್ರೆ ಅವರ ನಿನಾ ಸಂಸ್ಥೆ ಸ್ನೇಹಿತರಾದ ನಿನಾ ಸಂಸ್ಥೆ ಮತ್ತೆ ಮನ್ಸೂರಿ ಆಗಿರ್ಬೋದು ಮತ್ತೆ ಅವರ ರಂಗಕರ್ಮಿ ಸ್ನೇಹಿತರಾಗಿರ್ಬೋದು ಎಲ್ಲರೂ ಕೂಡ ಈಗ ಸದ್ಯ ಒಂದು ಮೃತದೇಹದ ಒಂದು ವ್ಯವಸ್ಥೆ ಏನಿದೆ ಸಿದ್ಧತೆ ಏನಿದೆ ಎಲ್ಲರೂ ಕೂಡ ಅವರು ಮಾಡಿರುವುದು ಈಗ ಅಲ್ಲೇ ಇದ್ದಾರೆ ಈಗ ಅಲ್ಸೂರು ಗೇಟ್ ಮತ್ತೆ ಚಪ್ಪರ್ಕ ಪೊಲೀಸರು ಮತ್ತೆ ಎಸಿಪಿ ರತ್ನಾಪುರಿ ಅವರು ಕೂಡ ಇಲ್ಲಿ ವ್ಯವಸ್ಥೆಯನ್ನ ಮಾಡಿದ್ದಾರೆ ಮತ್ತೆ COVID-19 ಹಿನ್ನೆಲೆ ಅವರ ಪ್ರೋಟೋಕಾಲ್ ಮೂಲಕ ಸೀಮಿತ ಮಂದಿಗೆ ಮಾತ್ರ ಇಲ್ಲಿ ಒಂದು ಅವಕಾಶವನ್ನ ಕೊಟ್ಟಿರುವಂತದ್ದು ಎಲ್ಲ ಕೂಡ ಸಾಮಾಜಿಕ ವ್ಯವಸ್ಥೆಗಳನ್ನ ಮಾಡುತ್ತಿದ್ದಾರೆ
ಸದ್ಯ ಈಗ ಕೇಂದ್ರ ಪರವಾಗಿ ಜನಪ್ರತಿನಿಧಿಗಳು ಕೂಡ ಬರುವಂತಹ ಸಾಧ್ಯತೆ ಇದೆ. ಆದರೆ ಯಾರು ಬರ್ತಾರೆ ಅನ್ನೋ ಬಗ್ಗೆ ಕೂಡ ಸ್ಪಷ್ಟ ಮಾಹಿತಿ ಇಲ್ಲ. ಸದ್ಯ ಅವರು ಬಂದು ಇಲ್ಲಿ ನಮನವನ್ನ ಸಲ್ಲಿಸಿದ ಬಳಿಕ ಇಲ್ಲಿಂದ ಮೃತದೇಹವನ್ನ ಚಿಕ್ಕಮಗಳೂರಿಗೆ ಕೊಂಡೊಯ್ಯಲಾಗುತ್ತೆ. ಸದ್ಯ ಅಲ್ಲಿ ಕೂಡ ಅವರ ಹುಟ್ಟಿನಲ್ಲಿ ಕೂಡ ಒಂದು ಸಾರ್ವಜನಿಕರ ಅಂತಿಮ ದರ್ಶನಕ್ಕೆ ಇಟ್ಟು ನಂತರ ಅಂತ್ಯಕ್ರಿಯೆ ಮಾಡಕ್ಕೆ ಎಲ್ಲ ಒಂದು ಅವರ ಕುಟುಂಬಸ್ಥರು ನಿರ್ಧರಿಸಿರುವಂತದ್ದು. ಥ್ಯಾಂಕ್ ಯು ಗಂಗಾಧರ್ ವಾಗಟ ಈ ಕ್ಷಣದ ಮಾಹಿತಿಯನ್ನು ಅಪ್ಡೇಟ್ ಮಾಡಿದ್ದಕ್ಕೆ. ಕಲಾಕ್ಷೇತ್ರದ ಆವರಣದಲ್ಲಿ ಸಂಚಾರಿ ವಿಜಯ್ ಅವರ ಪಾರ್ಥಿವ ಶರೀರ ಒಬ್ಬೊಬ್ಬರಾಗಿ ಬಂದು ಅಂತಿಮ ದರ್ಶನವನ್ನು ಪಡಿತಾ ಇದ್ದಾರೆ. 10 ಗಂಟೆ ತನಕ ಅಂತಿಮ ದರ್ಶನ ಪಡ್ಕೊಳ್ಳೋದಕ್ಕೆ ಅವಕಾಶ ಇದೆ. ಇನ್ನಷ್ಟು ಮಾಹಿತಿಯನ್ನು ಅಪ್ಡೇಟ್ ಮಾಡ್ತೀನಿ. ಬ್ರೇಕ್ ಆದಮೇಲೆ ಕಾಯ್ತಾ ಇರಿ. ತನಕ ಸಾರ್ವಜನಿಕ ದರ್ಶನಕ್ಕೆ ವ್ಯವಸ್ಥೆ ಮಾಡಿಕೊಡಲಾಗಿದೆ. ಕನ್ನಡ ಸಿನಿಮಾದಲ್ಲಿ ಆಕ್ಟ್ ಮಾಡಿದ್ದಾರೆ ಅಂತ ಗೊತ್ತು, ರಾಷ್ಟ್ರ ಪ್ರಶಸ್ತಿ ಅವರಿಗೆ ಬಂದಿದೆ ಅಂತ ಗೊತ್ತು. ಆದರೆ ತುಂಬಾ ಜನರಿಗೆ ಗೊತ್ತಿಕ್ಕಿಲ್ಲ, ತೆಲುಗು ಸಿನಿಮಾ ರಂಗದಲ್ಲೂ ಕೆಲಸ ಮಾಡಿದ್ದಾರೆ, ತಮಿಳಿನಲ್ಲೂ ಕೆಲಸ ಮಾಡಿದ್ದಾರೆ, ಹಿಂದಿ ಸಿನಿಮಾ ಲೋಕದಲ್ಲೂ ಕೂಡ ಕೆಲಸ ಮಾಡಿರುವಂತಹ ಒಬ್ಬ ಕಲಾವಿದ. ನಾನಾಗಲೇ ಅದನ್ನೇ ಮೆನ್ಷನ್ ಮಾಡಿದ್ದು, ಚಿಕ್ಕಮಗಳೂರಿನ ರಂಗಾಪುರದ ಒಬ್ಬ ಹುಡುಗ ರಾಷ್ಟ್ರ ಮಟ್ಟದಲ್ಲಿ ಹಲವಾರು ಭಾಷೆಗಳಲ್ಲಿ ಹಲವಾರು ವೇದಿಕೆಗಳಲ್ಲಿ ಬೇರೆ ಬೇರೆ ಹೊಸತನಕ್ಕೆ ತುಡಿದು ಕ್ರಿಯಾಶೀಲ ಕೆಲಸಗಳನ್ನು ಮಾಡುವ ಸದಾ ಹುಮ್ಮಸ್ಸು ಹುರುಪಿನಿಂದಿರುವಂಥ ಒಬ್ಬ ವ್ಯಕ್ತಿ ಇಷ್ಟು ಬೇಗ ನಮ್ಮನ್ನೆಲ್ಲ ಬಿಟ್ಟು ಹೋಗ್ತಾರೆ ಎಂದಾಗ ಆಗುವ ನೋವು ತುಂಬಾ ಜಾಸ್ತಿ. ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಮಗದೊಬ್ಬ ರಂಗಭೂಮಿಯ ಕಲಾವಿದ ಶ್ರೀ ಮಂಡ್ಯ ರಮೇಶ್ವರ್ ಇದ್ದಾರೆ. ನಮಸ್ಕಾರ ಸರ್. ನಮಸ್ಕಾರ. ದೇವ್ರನ್ನ ಎಷ್ಟು ಸರಿ ಬೈಕೊಂಡಿರ್ಬೋದು ಸರ್ ನೀವು? ನಿನ್ನೆಯಿಂದ ದೇವರು ಮತ್ತು ವಿಧಿನ 1 ಲಕ್ಷಕ್ಕೂ ಹೆಚ್ಚರಿ ಪ್ರತಿ ಕ್ಷಣ. ನಿನ್ನೆ ವಿಷಯ ಗೊತ್ತಾದಾಗಿಂದ ಇಲ್ಲಿವರೆಗೂ ಲಕ್ಷಾಂತರ ಸಲ ಬೈಕ್ ಒಳದು ಅಪಾಪಿಸೋದು ಗುಣಕ್ಕೊಳ್ಳೋದು ಸ್ಥತ್ ಅಂತ ಅನ್ಬಿಟ್ಟಿರೋದು ಅದೆಷ್ಟು ಸಲೀನೋ ಅದು ನೋವಾಗುತ್ತೆ. ಅಯ್ಯೋ ವಿಧಿನ ದೇವ್ರನ್ನ ಗ್ರೀಕ್ ನಾಟಕಗಳಲ್ಲಿ ಮಾತ್ರ ಆತರ ಟ್ಯಾಕಲ್ ಮಾಡೋದು ಅವಮಾನಿಸೋದು ಆಮೇಲೆ ಮಾಡೋದು, ಆದ್ರೆ ಇದು ನಿಜವಾಗ್ಲು ವಿಧಿ ಅವನ ಕಡೆಯ ಚಿತ್ರ ನನಗೆ ಗೊತ್ತಿರೋ ಹಾಗೆ ತುಂಬಾ ಶ್ರೇಷ್ಠವಾದ ಚಿತ್ರ ತಲೆದಂಡ ಅಂತ. ಇದು ವಿಧಿಯ ಕ್ರೂರ ಅಟ್ಟಹಾಸದ ತಲೆದಂಡ ಅಂತ ಮಾತ್ರ ಹೇಳ್ತೀನಿ ಗೆಳೆಯ. ಅವನ ಕಡೆಯ ಚಿತ್ರ ತಲೆದಂಡ, ಅದರಲ್ಲಿ ಎಷ್ಟು ಚೆನ್ನಾಗಿ ಅಭಿನಯಿಸಿದಾನೆ ಅಂದ್ರೆ ನೀವು ನೋಡ್ಬೇಕು. ನನ್ನ ಪ್ರಕಾರ ನೋಡಿದೀನಿ ಆ ತಲೆದಂಡ ಚಿತ್ರ ಇತ್ತೀಚಿನ ದಿನಗಳಲ್ಲಿ ಬಹುಶಃ ನನಗೆ ಗೊತ್ತಿದ್ದಂಗೆ ಅವನಿಗೆ ನಿಜವಾಗ್ಲೂ ಎಲ್ಲ ರೀತಿಯ ಸಮ್ಮಾನಗಳನ್ನ ಗುರುತುಗಳನ್ನ ತಂದ್ಕೊಡಕ್ಕೆ ಇರುವಂತ ಚಿತ್ರ ಅದು ತಲೆದಂಡ. ತುಂಬಾ ಶ್ರೇಷ್ಠವಾದ ತಲೆದಂಡ ಅದು. ಅದು ನಾಟಕ ಅಲ್ಲ, ಗಿರೀಶ್ ಕಾರ್ನಾಡ ನಾಟಕ ಅಲ್ಲ, ಇದು ಪ್ರೀಸರ್ ಕುರಿತಾಗಿ ಮಾಡಿದ ಸಿನಿಮಾ. ತುಂಬಾ ಅತ್ಯುತ್ತಮ. ಅದರಲ್ಲಿ ಪಾತ್ರ ಮಾಡ್ಬೇಕಾದ್ರೆ ಒಂದ್ ಜೊತೆ ನನಗೆ ನನ್ನ ಒಂದು MLA ಅವನ ವಿರೋಧಿಸೋ ಒಂದು ಪಾತ್ರ ಮಾಡ್ತಿದ್ದೆ, ನನಗೆ ಮುಂಚುಮ್ ಅಂತ ಆಯ್ತು ಗಿಡ. ಎದುರಿಗಿದ್ದ ಒಬ್ಬ ನಟ ಅನ್ ಜೊತೆ ಆಕ್ಟ್ ಮಾಡ್ಬೇಕಾರೆ ಮೈ ರೋಮಾಂಚನ ಮಾಡಿದೆ ಅಲ್ಲ, ಪ್ರತಿಸ್ಪರ್ಧಿ ನಟನ ಜೊತೆಗೆ ಎದುರಾಳಿ ನಟನ ಜೊತೆಗೆ ಅದು ಬಹಳ ಕೆಲವೇ ನಟರಿಗೆ ಮಾತ್ರ ಸಾಧ್ಯ. ಅವನ್ ಹಾಕೋ ಎನರ್ಜಿ, ಪಾತ್ರಕ್ಕೆ ಬೇಕಾದಂತ ಸಿದ್ಧತೆ, ಅವನು ತಲೆಯ ಹೇರ್ ಕಟಿಂಗ್ ಇಂದ ಹಿಡಿದು ಅವನ ಮೈ ಬಣ್ಣವನ್ನ ಬದಲು ಮಾಡ್ಕೋತಾ ಇದ್ದಿದ್ದು, ಅವನ ಹಲ್ಲನ್ನ ಬದಲೇ ಮಾಡ್ಕೋತಾ ಇದ್ದಿದ್ದು, ಮತ್ತು ಅದಕ್ಕೆ ಮುಳುಗಿ ಹೋಗ್ತಾ ಇದ್ದಿದ್ದು, ಪ್ರಕಾಯ ಪ್ರವೇಶ ತನ್ಮಯರಾಗೋದು ಅಂತಾರಲ್ಲ ಅವನ ಪಾತ್ರ ಸಿದ್ಧತೆ ಇಲ್ಲ, ಅದೆಲ್ಲ ಕಾಣಿಸ್ತಾ ಇತ್ತು. ಒಂದು ಪಾತ್ರ ಮಾಡಕ್ ಮುಂಚೆ ಅಷ್ಟು ಅಧ್ಯಯನ ಮಾಡ್ತಾ ಇದ್ದ. ಆತರ ಒಬ್ಬ ಅಧ್ಯಯನಶೀಲವಾದಂತ ನಟ ಕನ್ನಡದಲ್ಲಿ, ಮತ್ತು ಆತರ ಒಬ್ಬ ಸಾಮಾಜಿಕ ಕಳಕಳಿ ಇರುವಂತ ಒಬ್ಬ ಜನಪ್ರಿಯತೆಯನ್ನು ತುಂಬಿಕೊಂಡಂತ ಮತ್ತು ಕಲಾತ್ಮಕತೆಯನ್ನು ತುಂಬಿಕೊಂಡಂತ ಸಮಾನ ಕೋನದಲ್ಲಿ ಸಮಾನ ರೇಖೆಯಲ್ಲಿ ಇದ್ದಂತ ಒಬ್ಬ ನಟ. ಬಹಳ ಅಪರೂಪ. ಇಷ್ಟು ಸಣ್ಣ ವಯಸ್ಸಿಗೆ ಹಿಂಗ ನನಗೆ ಒಂದು 75-80 ಆಗ್ಬಿಟ್ಟಿದ್ದಾಗ್ಲೂ ಅವ್ನು ಇರ್ಬೇಕು ಅಂತ ಬಯಸೋರು ನಾವು. ಯಾಕಂದ್ರೆ ಅಷ್ಟು ಸಜ್ಜನಿಕೆ ಇರುವಂತ ಹುಡುಗ, ಇವೆಲ್ಲ ಇದ್ದವನಿಗೆ ಸಮಾನವಾಗಿ ಸಜ್ಜನಿಕೆ ಇರಲ್ಲ, ಇವೆಲ್ಲ ಇದ್ದವನಿಗೆ ಸಮಾನವಾಗಿ ಸಾಮಾಜಿಕ ಕಳಕಳಿ ಇರೋದಿಲ್ಲ. ಆ ಹುಡುಗನ್ ಎಲ್ಲ ಇತ್ತು, ಚಂದವಾದ ಹುಡುಗ, ಪಾತ್ರಕ್ಕಾಗಿ ಎಷ್ಟು ವಿಚಿತ್ರವಾದ ಪಾತ್ರಗಳನ್ನ ಡ್ರೆಸ್ ಹಾಕೊಂಡು ಮಾಡುವಂತ ಹುಡುಗ. ಡೈಲಿ ಲೈಫ್ ಅಲ್ಲಿ ತುಂಬಾ ನೀಟ್ ಆಗಿ ಬಹಳ ಕೋಟ್ ಹಾಕೊಂಡು ಟೀ ಶರ್ಟ್ ಹಾಕೊಂಡು ಚಂದಾತಿ ಚಂದದ ಒಬ್ಬ ಹುಡುಗ ಅವನು. ಅಂತ ಒಬ್ಬ ಹುಡುಗ ನಮ್ಮಿಂದ ಆಮೇಲಿಂದ ಎಷ್ಟು ಮಿತಭಾಷಿ ಮೃದು ಭಾಷಿ ಅಂತ ಸೊಗಸಾದಂತಹ ವ್ಯಕ್ತಿತ್ವ ಇರುವಂತ ಒಬ್ಬ ಹುಡುಗ ನಮ್ಮ ಕಣ್ತಪ್ಪಿ ಹೀಗೆ ಹೋಗ್ಬಿಡುವುದು, ಆಕಸ್ಮಿಕವಾಗಿ ಪೂರ್ಣವಾಗಿ ಮರಳಿ ಬಾರದ ಲೋಕಕ್ಕೆ ತೆರಳಿ ಬಿಡೋದು ಒಂದು ಆಘಾತ ಆಯ್ತು. ನಾನು ಫಸ್ಟ್ ಟೈಮ್ ರಮೇಶ್ ಅಣ್ಣ ನಿಮ್ ವಾಯ್ಸ್ ಅಲ್ಲಿ ನಡುಕ ನೋಡ್ತಿರೋದ್ ನಾನು. ಇಲ್ಲ ನನ್ನ ತುಂಬಾ ಆತಂಕಕ್ಕೊಳಗಾಗ್ಬಿಟ್ಟೆ ಮೊನ್ನೆಯಿಂದ. ನನಗೆ ವಿಷಯ ಗೊತ್ತಾದಾಗಿನಿಂದ ಇಲ್ಲ ಸರಿಯಾಗುತ್ತೆ ಸರಿಯಾಗುತ್ತೆ. ನಿನ್ನೆ ರಾತ್ರಿ ಟಿ ವಿನಲ್ಲಿ ಬರೋವರೆಗೂ ನಾನು ಅದಕ್ಕೋಸ್ಕರ ಇಲ್ಲ ಇಲ್ಲ ಬರ್ತಾನೆ ಏನಾರು ಮಾಡಿ ಬದುಕ್ತಾನೆ ಒಂದು ಪವಾಡ ಗಟ್ಟಿಸ್ಬಿಡುತ್ತದೆ ನನ್ನ ಸಾಲುಗಳಲ್ಲಿ ಅದೇ ಕೂಡ ಬರೆದಿನ್ನೆ ನಾನು. ಪವಾಡದಿಂದ ಎದ್ದು ಬಾರೋ ನಡೆದು ಬಿಡು ನಮ್ ಜೊತೆ ಇದ್ದು ಬಿಡು ಹಾಗೇನೆ ಅಂತ ಆತರದೊಂದು ಘಟಿಸ್ಬೇಕಾಗಿತ್ತು. ಯಾಕೆಂದ್ರೆ ಕೊರೋನಾ ಗುಣ ಆಗಿ ಬಂದವರು ಅದೆಷ್ಟು ಜನ ನಾನು ನೋಡಿದೀನಿ, 95 ಕೊರೋನಾ ಗುಣ ಬಂದ ಹತ್ತಿರದಿಂದ ನೋಡಿದ್ದೀನಿ. ಆದ್ರೆ ಎಲ್ಲರಿಗೂ ಉಸಿರು ತುಂಬುವಂತ ಈ ಹುಡುಗ ತನ್ನ ಉಸಿರನ್ನೇ ನಿಲ್ಸಿದ್ದು, ಆ ಉಸಿರನ್ನು ಸಂಸ್ಥೆಯನ್ನ ಕಟ್ಕೊಂಡು ಓಡಾಡ್ತಾ ಇದ್ದಿದ್ದು, ತನ್ನ ಉಸಿರನ್ನೇ ಕಳೆದುಕೊಂಡ್ಬಿಟ್ಟಿದ್ದು.
ಎಲ್ಲರಿಗೂ ಒಬ್ಬ ನಟನಿಗೆ ತಲೆ ಇರಬೇಕು ಅಂತ ಮೊನ್ನೆ ತಾನೇ ನಮ್ಮ ಮಕ್ಕಳ ಮೀನ್ ಕಾಣಿಕೆ ಶಿಬಿರದಲ್ಲಿ ನಟನದಲ್ಲಿ ಮಾತಾಡಿದಂತ ಒಬ್ಬ ಹುಡುಗ ಎಲ್ಲರಿಗೂ ತಲೆ ಇರಬೇಕು ನಟ ಓದಬೇಕು ಚೆನ್ನಾಗಿ ತಿಳ್ಕೋಬೇಕು ಅಂತ ಹೇಳಿದ ಮನುಷ್ಯನದೇ ತಲೆದಂಡ ಆಗ್ಬಿಡೋದು ಇದು ವಿಧಿಯ ವಿಪರ್ಯಾಸ ಅಲ್ವಾ ಇದು ಕ್ರೂರ ವ್ಯಂಗ್ಯ ಅಲ್ವಾ ಇದು ಅದು ನನಗೆ ಬಹಳ ಆಘಾತವನ್ನು ಉಂಟು ಮಾಡಿತು ಸಂಕಟ ಆಯಿತು ಇವತ್ತು ಅವನ ಬಂಧು ಮಿತ್ರರು ಎಲ್ಲರೂ ಇದ್ದಾರೆ ಆದರೆ ಅದರಲ್ಲಿ ತುಂಬಾ ಜನ ರಂಗಭೂಮಿ ಗೆಳೆಯರು ಗೆಳತಿಯರು ಹೌದು ಅವನ ಸದಾಕಾಲ ಒಳ್ಳೆ ಅಮ್ಮನ ತರ ಪೊರೆದಂತ ಮಂಗಳ ಅದೆಷ್ಟು ಜನ ನನಗೆ ಅವನ ಜೊತೆ ದುಡಿದವರಿದಾರಲ್ಲ ಅವರೆಲ್ಲರಿಗೂ ಒಂದು ದೊಡ್ಡ ಇವತ್ತಲ್ಲ ನಾಳೆ ಇನ್ನೂ ದೊಡ್ಡ ದೊಡ್ಡದೇನೋ ಕೊಡ್ತಾನೆ ಕನ್ನಡಕ್ಕೆ ಆಸ್ಕರ್ ತಂದು ಕೊಟ್ಬಿಡ್ತಾನೆ ಹುಡುಗ ಅಂತ ನಾವೆಲ್ಲ ಅನ್ಕೊಂಡ್ವಿ ಯಾಕಂದ್ರೆ 36-35ಕ್ಕೆ ಅವನಿಗೆ ಇದು ಸಿಕ್ತು ರಾಷ್ಟ್ರ ಪ್ರಶಸ್ತಿಯಿಂದ ಮೇಲೆ ವಾಸುದೇವರ ನಂತರ ಕನ್ನಡಿಗನಾಗಿ ಅವಾರ್ಡ್ ತಗೊಂಡ್ರೆ ಒಬ್ಬನೇ ನನಗೆ ಗೊತ್ತಿರೋ 32 ವರ್ಷ ಬಂದಾಗ ಹುಡುಕಾಟ ಏನ್ರಿ 32 ವರ್ಷಕ್ಕೆ ನಾನ್ ಫಿಲ್ಮಾ ಎಂಟ್ರಿ ತಗೊಂಡೆ ಪೆದ್ ಪೆದಂಗ ಅದೇನೋ ಮಾಡ್ಕೊಂಡು ಅದೇನೋ ವಿಚಿತ್ರವಾದ ಕಮ್ಮಗಿತ್ತ ರೋಲ್ಗಳು ಮಾಡ್ಕೊಂಡು ಆದ್ರೆ ಅವನ್ ತರದವ್ರು ಸಖ್ಯ ಸಿಕ್ಕದ್ಮೇಲೆ ನಮ್ಮ ನಮ್ಮ ನಮಗಿದ್ದಂತ ಎಷ್ಟೋ ಆಸೆಗಳನ್ನ ಕನಸುಗಳನ್ನ ಅಯ್ಯೋ ಈ ಹುಡುಗ ತೀರಿಸ್ತಾ ಇದ್ದಾನೆ ಇವತ್ತಿಗೆ ಅಪ್ಡೇಟ್ ಆಗಿದ್ದಾನೆ ಹುಡುಗ ಅನಿಸ್ತಾಯ್ತು ಆಮೇಲೆ ನಮ್ಮಂತವ್ರ ಜೊತೆ ಕೂಡ ಫ್ರೆಂಡ್ ಆಗಿದ್ದ ಅವ್ನು ಯಾವಾಗಲೂ ನಂಗೆ ಸಿಕ್ಕಾಗ ಯಾವುದೇ ಶೋಗಳಲ್ಲಿ ಯಾವುದೇ ನನ್ನ ನಟನದ ಕ್ಲಾಸ್ಗಳಲ್ಲಿ ಸಿಕ್ಕಾಗ ಏನ್ ಎನರ್ಜಿ ಸರ್ ನಿಮ್ದು ರಂಗಮಂದಿರ ಕಟ್ಬಿಟ್ರಿ ರಂಗಶಾಲೆ ಕಟ್ಬಿಟ್ರಿ ಹಿಂಗ್ ಸರ್ ಇದು ಅಬ್ಬಬ್ಬಬ್ಬ ನಾನು ಈ ಸಾಹಸ ಮಾಡಲ್ಲಪ್ಪ ನಾನು ಕಟ್ಟಿದ್ರೆ ವೃದ್ಧಾಶ್ರಮ ಕಟ್ಟಿಂತ ಇದ್ದ ನಾನು ಹೇಳಿದೆ ನಾನು ವೃದ್ಧನೇ ಆಗಿಲ್ಲ ಕಣೆಯ ನಾನು ಹುಡುಗ ಅಂತ ನಾನು ಅದ್ ಅಷ್ಟು ಖುಷಾಲು ಅಂತ ಕರಿತೀವಿ ಖುಷಾಲು ಮಾಡ್ಕೊಂಡು ಓಡಾಡೋದು ತಮಾಷೆ ಮಾಡ್ಕೊಂಡು ಓಡಾಡೋದು ಅವನೆಲ್ಲ ತಮಾಷೆಗಳ ಹಿಂದೆ ಪ್ರೀತಿ ಇರ್ತಾ ಇತ್ತು ನನ್ನ ಎಲ್ಲ ತಮಾಷೆಗಳಿಂದ ಪ್ರೀತಿ ಇರ್ತಾ ಇತ್ತು ನಮ್ಮ ಇಬ್ಬರು ಮಧ್ಯೆ ಎಲ್ಲೂ ವ್ಯಂಗ್ಯ ಕುಹಕ ಇಲ್ಲವೇ ಇಲ್ಲ ಒಂದ್ ನಿಮಿಷ ಹೋಲ್ಡ್ ಮಾಡಿ ರಮೇಶ್ ಅಣ್ಣ 1 ನಿಮಿಷ ಬಿಕಾಸ್ ಒಂಚೂರು ವಯಸ್ವಿ ದತ್ತ ಅವ್ರು ಮಾತಾಡ್ತಿದ್ದಾರೆ ಕಡೂರು ಭಾಗದ ಮಾಜಿ ಶಾಸಕರು ಅವರು ಸ್ವಗ್ರಾಮ ಪಂಚನಹಳ್ಳಿಗೆ ತೆಗೆದುಕೊಂಡು ಹೋಗಕ್ಕೆ ವ್ಯವಸ್ಥೆ ಆಗಿದೆ ಪಂಚನಹಳ್ಳಿ ಗ್ರಾಮ ಇಲ್ಲಿ ನಾವು 2 ಮಾರ್ಗಗಳಿದೆ ಒಂದು ನಾವು ಕಡೂರು ಮಾರ್ಗವಾಗಬೇಕಾದರೂ ಪಂಚನಹಳ್ಳಿಗೆ ಹೋಗ್ಬೋದು ಕಡೂರು ನಮ್ಮ ತಾಲೂಕು ಕೇಂದ್ರ ಕಡೂರು ಮಾರ್ಗವಾಗಬೇಕಾದರೂ ಹೋಗ್ಬೋದು ಇನ್ನೊಂದು ನೇರವಾಗಿ ಇಲ್ಲಿಂದ ಕಿಬ್ಬನಹಳ್ಳಿ ಕ್ರಾಸಲ್ಲಿ ಬಲಕ್ಕೆ ತಿರುಗಿ ಚಿಕ್ಕನಾಯಕನಹಳ್ಳಿ ಹುಳಿಯಾರು ಮಾರ್ಗವಾಗೂ ನಾವು ಪಂಚನಹಳ್ಳಿ ಗ್ರಾಮಕ್ಕೆ ಹೋಗ್ಬೋದು ಕಡೂರು ತಾಲೂಕು ಕೇಂದ್ರ ಆಗಿರೋದ್ರಿಂದ ನಮ್ಮ ತಾಲೂಕಿನ ಹುಡುಗ ಆದ್ದರಿಂದ ಕಡೂರು ತಾಲೂಕು ಕೇಂದ್ರದಲ್ಲೂ ಕೂಡ ಸ್ವಲ್ಪ ಹೊತ್ತು ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಬೇಕು ಅನ್ನುವಂಥ ಒತ್ತಾಯ ಅಲ್ಲಿಯ ಅಭಿಮಾನಿಗಳಿಂದ ಕೇಳಿ ಬರ್ತಾ ಇದೆ ಆದರೆ ಕಡೂರು ಪಟ್ಟಣಕ್ಕೆ ಹೋದರೆ ಸ್ವಲ್ಪ ಸುತ್ತು ಬಳಸಾಗತ್ತೆ ಎನ್ನುವುದಿದೆ ಮತ್ತು ಜಿಲ್ಲಾಡಳಿತ ಅದಕ್ಕೆ ಅನುಮತಿ ಕೊಡಬೇಕು ಅದರ ಮೇಲೆ ಅವಲಂಬಿಸಿದೆ ಆದರೆ ನಾವೀಗ ಸದ್ಯಕ್ಕೆ ಅವರ ಕುಟುಂಬದ ಜೊತೆ ಸದಸ್ಯರ ಜೊತೆ ಮಾತನಾಡಿರೋ ಪ್ರಕಾರ ಪಂಚನಹಳ್ಳಿ ಒಳಗಡೆಯಲ್ಲಿ ಅಂತ್ಯಕ್ರಿಯೆಗೆ ವ್ಯವಸ್ಥೆಯಾಗಿದೆ ರಘು ಅನ್ನೋರ ಹೊಲದಲ್ಲಿ ಅಂತ್ಯಕ್ರಿಯೆಗೆ ವ್ಯವಸ್ಥೆ ಮಾಡಲಾಗಿದೆ ಈಗಾಗಲೇ ಅಲ್ಲಿಗೆ ಒಂದು ತಂಡವೂ ಕೂಡ ಹೋಗಿದೆ ಆದರೆ 125 ಜನ ಮಾತ್ರ ಭಾಗವಹಿಸಬೇಕು ಅನ್ನೋ ರೀತಿ ಒಳಗಡೆ ಕೋವಿಡ್ ಹಿನ್ನೆಲೆ ನಿಯಮಾವಳಿಗಳ ಪಾಲನೆ ಅಂತ ಹೇಳ್ತಿದ್ದಾರೆ ಕುಟುಂಬದವರ ಅಪೇಕ್ಷೆ ಅಂತ್ಯಕ್ರಿಯೆಯನ್ನು ನಾವು ನಮ್ಮ ಕುಟುಂಬದ ಖಾಸಗಿ ಕಾರ್ಯಕ್ರಮವಾಗಿ ನಾವು ಮಾಡ್ಕೊಳ್ಳೋಣ ಅನ್ನೋ ಅಭಿಪ್ರಾಯ ಇದೆ ಅದು ಅಂತ್ಯಕ್ರಿಯೆ ಖಾಸಗಿ ಕಾರ್ಯಕ್ರಮವಾಗಿ ಆ ಕುಟುಂಬದ ಸದಸ್ಯರುಗಳಿಗೆ ಮಾತ್ರ ಸೀಮಿತಗೊಳಿಸಿದರೂ ಕೂಡ ಜನಗಳ ಈಗ ನನಗೆ ಬರ್ತಾ ಇರೋ ಮಾಹಿತಿ ಹಳ್ಳಿಗಳಿಂದ 1,000+ ಜನ ಸೇರುವ ಸಾಧ್ಯತೆಗಳಿದೆ ಎಲ್ಲ ಅವನ ಕ್ಲಾಸ್ಮೇಟ್ಸು ಅವನ ಜೊತೆ ಓದೋರು ಪ್ರೈಮರಿ ಸ್ಕೂಲು ಮಿಡ್ಲ್ ಸ್ಕೂಲು ಹೈಸ್ಕೂಲಲ್ಲಿ ಅವನ ಜೊತೆ ಓದೋರು ನಮ್ಮ ಹಳ್ಳಿಯ ಗ್ರಾಮಸ್ಥರು ಗ್ರಾಮೀಣ ಜನರು ಅವನ ಅಭಿಮಾನಿಗಳು ಆಪ್ತೇಷ್ಟರು ಎಲ್ಲರೂ ಕೂಡ ಭಾಳಷ್ಟು ಜನ ಬರೋರಿದ್ದಾರೆ ಅವನ ಕಂಟ್ರೋಲ್ ಮಾಡೋದು ಕಷ್ಟ ನಾವು ಬರಬೇಡಿ ಬರಬೇಡಿ ಅಂದರೂ ಕೂಡ ಹೇಳೋಕ್ಕಾಗಲ್ಲ ಹಾಗಾಗಿ ಯಾವ ರೀತಿ ಇದನ್ನು ರಿಸ್ಟ್ರಿಕ್ಟ್ ಮಾಡಿ ಜಿಲ್ಲಾಡಳಿತ ವಿಧಿಸುವ ನಿರ್ಬಂಧಗಳಿಗೂ ಕೂಡ ನಾವು ಪಾಲನೆ ಮಾಡಬೇಕಾಗತ್ತೆ ಹಾಗಾಗಿ ಪಂಚನಹಳ್ಳಿ ಒಳಗಡೆಯಲ್ಲಿ 2 ಪಾಯಿಂಟ್ ಮಾಡಬೇಕು ಅಂತ ನಾವು ಚರ್ಚೆ ಮಾಡ್ತಾ ಇದ್ದೀವಿ ಒಂದು ಪಂಚನಹಳ್ಳಿಯ ಬಸ್ ನಿಲ್ದಾಣದ ಒಳಗಡೆಯಲ್ಲಿ ಅಲ್ಲಿ ಒಂದು ಸ್ವಲ್ಪ ಹೊತ್ತು ಸಾರ್ವಜನಿಕ ದರ್ಶನಕ್ಕಿಟ್ಟು ಆಮೇಲೆ ಖಾಸಗಿ ಕಾರ್ಯಕ್ರಮವಾಗಿ ಅಂತ್ಯಕ್ರಿಯೆಯನ್ನು ನಡೆಸಬೇಕು ಅನ್ನೋ ಆಲೋಚನೆ ಇದೆ ನಾನು ಜಿಲ್ಲಾಧಿಕಾರಿಗಳ ಜೊತೆ ಮಾತಾಡ್ತಾ ಇದ್ದೀನಿ ಮತ್ತು ಪೊಲೀಸ್ ಅಧಿಕಾರಿಗಳ ಜೊತೆ ಮಾತಾಡ್ತಾ ಇದ್ದೀವಿ ಇನ್ನು ಕೆಲವೇ ಸಂಚಾರಿ ವಿಜಯ್ ಅವರು ಒಂದು ಚಿಕ್ಕ ವಯಸ್ಸಿನಲ್ಲೇ ರಾಷ್ಟ್ರ ಮಟ್ಟದ ಪ್ರಶಸ್ತಿಯನ್ನು ಪಡೆದು ಒಂದು ಇಂಥ ದುರ್ಘಟನೆಯಲ್ಲಿ ಅವರು ನಮ್ಮನ್ನೆಲ್ಲ ಬಿಟ್ಟು ಅಗಲಿದ್ದಾರೆ ಅಂದರೆ ನಂಬಕ್ಕೆ ಆಗ್ತಾ ಇಲ್ಲ ಅವ್ರು ಪ್ರಶಸ್ತಿ ತಗೊಳೋಕೆ ಕೂಡ ಹೇಳಿದರು ನಾನೇನು ಸಾಧನೆ ಮಾಡಿದ್ದೀನಿ ನಾನು ಚಿಕ್ಕ ವಯಸ್ಸಲ್ಲಿ ಕೊಡ್ತಾ ಇದ್ದೀನಿ ನನಗಿನ್ನ ಸಾಧನೆ ಮಾಡಿದವರಿಗೆ ಪ್ರಶಸ್ತಿ ಕೊಡಿ ಅಂತ ಅದು ಅವ್ರ ದೊಡ್ಡ ಗುಣ ಬಟ್ ಅವ್ರು ಇಷ್ಟು ಬೇಗ ನಮ್ಮನ್ನೆಲ್ಲ ಬಿಟ್ಟು ಹೋಗ್ತಾರೆ ಅಂತ ಕನಸು ಮನಸ್ಸನ್ನು ನೆನೆಸಿರಲಿಲ್ಲ
ನಮ್ಮ ಶಂಕರ್ ನಾಗರ್ ಕೂಡ ಇವರ ತರನೇ ಪಾದರಸದಂತೆ ಓಡಾಡ್ತಾ ಇದ್ದವರು ಇವರು ಕೂಡ ಒಂದು ನಿಮಿಷ ಕೂಡ ಕೂತ್ಕೊಳ್ತಾ ಇರಲಿಲ್ಲ ನನ್ನ ಒಡನಾಟ ತುಂಬಾ ಇತ್ತು ಅವರ ಜೊತೆನಲ್ಲಿ ಬಟ್ ಅವರ ಆಲೋಚನೆಗಳು ಅವರ ಒಂದು ಅಭಿರುಚಿಗಳು ನಮ್ಮನ್ನೆಲ್ಲ ಮೀರಿದ್ದು ಅಂತ ಆಗಿತ್ತು ಅವರದಲ್ಲ ನಾವು ಯಾವುದರ ಒಂದು ಆಂಗಲ್ ಅಲ್ಲಿ ಥಿಂಕ್ ಮಾಡಿದವರು ನೂರಾರು ಆಂಗಲ್ ಅಲ್ಲಿ ಥಿಂಕ್ ಮಾಡ್ತಾ ಇದ್ದರು ಅರ್ಧ ಗಂಟೆ ಕೂತ್ಕೊಂಡು ಮಾತಾಡುವಾಗ ಹಲವಾರು ವಿಷಯಗಳನ್ನು ಅವರು ಒಬ್ಬ ಪ್ರಬುದ್ಧ ಇಂಜಿನಿಯರ್ ತರನೇ ಅವರು ಇಂಜಿನಿಯರ್ ಆಕ್ಚುಲಿ ಆ ಇಂಜಿನಿಯರ್ ತರನೇ ಮಾತಾಡ್ತಾ ಇದ್ದರು ಅವರು ತುಂಬಾ ದುಃಖದಲ್ಲಿದ್ದೀವಿ ಬಟ್ ಆ ದುಃಖವನ್ನು ಭರಿಸುವ ಶಕ್ತಿ ಭಗವಂತ ಅವರ ಮನೆಯವರಿಗೆ ಕೊಡಲಿ ಯಾಕೋ ನಮ್ಮ ಈ ಬರ್ತಾ ಬರ್ತಾ ನಮ್ಮ ಚಿತ್ರರಂಗದ ಮೇಲೆ ಯಾಕೋ ಈ ಕರಾಳ ದೃಷ್ಟಿ ಕರೋನಾ ಮತ್ತೆ ಆ ಒಂದು ಯಮಧರ್ಮನ ಒಂದು ಕ್ರೂರ ದೃಷ್ಟಿ ಕೂಡ ನಮ್ಮ ಚಿತ್ರರಂಗದ ಮೇಲೆ ಬಿದ್ದಿದೆ ಹಲವಾರು ಪ್ರತಿಭಾವಂತರನ್ನ ಕಳ್ಕೊತಾ ಇದ್ದೀವಿ ಭಗವಂತ ಇನ್ಮೇಲಾದರೂ ಸ್ವಲ್ಪ ಕರುಣೆ ತೋರಿಸಿ ಇಂಥ ಒಂದು ದುರಂತಗಳಿಗೆ ಅವಕಾಶ ಮಾಡಿಕೊಡಬಾರದು ಅಂತ ನಾನು ಭಗವಂತನ ಪ್ರಾರ್ಥಿಸ್ತೀನಿ ಜೊತೆಗೆ ಅವರ ತಂದೆ ಅವರ ಕುಟುಂಬ ಕೂಡ ಆ ಭಗವಂತ ಶಕ್ತಿಯನ್ನು ಬರೆದ ಶಕ್ತಿ ಕೊಡಲಿ ಅಂತ ಪ್ರಾರ್ಥಿಸ್ಕೊಳ್ತಾ ನಾವು ಒಂದು ಆ ನಾಲ್ಕು ಜನ ಸೇರಿ ಒಂದು ಸಿನಿಮಾ ಮಾಡಿದ್ದೀವಿ ಇದರಲ್ಲಿ ಸ್ತುತಿ ಹರಿಹರನ್ ಅವರು ಹೀರೋಯಿನ್ ಆಗಿದ್ದಾರೆ ಈ ಅಪ್ಪ ನಮಗೊಂದು 20 25 ವರ್ಷದಿಂದ ತುಂಬ ಆತ್ಮೀಯತೆ ಮತ್ತು ಈ ಸಿನಿಮಾ ಹೇಗಿದೆ ಅಂದರೆ ಒಂದು ಪುಟ್ಟಣ್ಣ ಕಾಣ್ಗಳವರು ಏನು ಮಾಡ್ತಾಯಿದ್ರು ಹಿಂದೆ ಅದಕ್ಕೆ ಹೊಂದುವಂಥ ಸಿನಿಮಾ ಇದು ಈಗ ನಮ್ಮದು ಈ ತಿಂಗಳು 24ನೇ ತಾರೀಕು ಆ್ಯಕ್ಚುಲಿ ಅವರು ಒಂದು ಪ್ರಮೋಷನ್ ಕೊಡಬೇಕಾಗಿತ್ತು ನಿನ್ನೆ ಮೊನ್ನೆ ಒಂದು 3-4 ದಿನದ ಹಿಂದೆನೂ ನಮ್ಮ ಡೈರೆಕ್ಟರ್ ಅವ್ರ ಜೊತೆ ಜೈಪ್ರಕಾಶ್ ಮತ್ತು ನಡುವಳ್ಳಿ ಅವರು ಮಾತಾಡಿದರು ಆದರೆ 24ನೇ ತಾರೀಕು ಕೋವಿಡ್ ಮುಗಿದ ಮೇಲೆ ಈ ಸಿನಿಮಾನ ರಿಲೀಸ್ ಮಾಡೋಕ್ಕೆ ಮಾಡೋಣ ಆನ್ಲೈನಲ್ಲೆಲ್ಲ ಆಲ್ಮೋಸ್ಟ್ ಆಲು ಟಿಕೆಟು ಸುದಾ ಆಲ್ಮೋಸ್ಟ್ ಆಲು ಅರ್ಧಂಬರ್ಧ ಟಿಕೆಟು ಸೇಲಾಗೆಲ್ಲ ರೆಡಿಯಾಗಿದೆ ಈ ತಿಂಗಳು 24ನೇ ತಾರೀಕು ಪಿಕ್ಚರು ರಿಲೀಸ್ ಆಗಬೇಕಾಗಿತ್ತು ಕಾರಣಾಂತರ ಆಗಿಲ್ಲ ತುಂಬ ತೊಂದರೆ ಅನ್ನಿಸೋಕ್ಕಿಂತ ನಮಗೆ ಸಿನಿಮಾಗಿಂತ ನಮಗೆ ಅವನ್ನ ಕಳ್ಕೊಂಡಿರೋದು ತುಂಬ ಬೇಜಾರಾಗ್ತಾ ಇದೆ ಅವ್ರಿಗೆ ಆತ್ಮಕ್ಕೆ ಶಾಂತಿ ಸಿಗಲಿ ಮತ್ತು ಅಂಥ ಇಂಥ ದುರಂತ ಯಾವತ್ತೂ ಆಗಬಾರದು ಅನ್ನೋದೇ ನಮ್ಮ ಕಳಕಳಿಯ ಮನವಿ ಅಂತ ನಾವು ಒಬ್ಬ ಒಳ್ಳೆಯ ಗೆಳೆಯ ಒಬ್ಬ ಒಳ್ಳೆಯ ಕುಟುಂಬದ ಸದಸ್ಯ ಒಬ್ಬ ಒಳ್ಳೆಯ ಸಿನಿಮಾದ ಕಲಾವಿದ ಹೀಗೆ ಸಂಚಾರಿ ವಿಜಯ್ ಜೊತೆ ನೂರಾರು ಸಾವಿರಾರು ಜನಕ್ಕೆ ಒಂದು ಕನೆಕ್ಷನ್ ಇದೆ ಒಂದು ಕನೆಕ್ಟಿವಿಟಿ ಇದೆ ಯಾವಾಗಲೂ ಕೂಡ ಹಾಗಾಗಿನೆ ಇವತ್ತು ಅವರೆಲ್ಲರೂ ಕೂಡ ಈ ಘಟನೆಯನ್ನು ಅರಗಿಸ್ಕೊಳಕ್ಕೆ ಆಗ್ತಾ ಇಲ್ಲ ಜೊತೆಗೆ ಮಾಧ್ಯಮದವ್ರಿಗೂ ಕೂಡ ಸಂಚಾರಿ ವಿಜಯ್ ಯಾವಾಗಲೂ ಬಹಳ ಇಷ್ಟ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ನಟಿ ಯಜ್ಞಾ ಶೆಟ್ಟಿ ಅವರಿದ್ದಾರೆ ಯಜ್ಞಾ ಅವರೇ ನಮಸ್ಕಾರ ಕೊರೋನಾ ಪ್ಯಾಂಡಮಿಕ್ ಸಂದರ್ಭದಲ್ಲೂ ಕೂಡ ಅದು ಮುಗಿತಾ ಇದೆ ಎಂದಾಗ ಒಂದು ಸಿನಿಮಾ ಬಂದಾಗ ಎಲ್ಲರೂ ಆತಂಕ ಇತ್ತು ಏನಾಗುತ್ತೆ ಈ ಸಿನಿಮಾ ಹೆಂಗಿರುತ್ತೆ ಈ ಸಿನಿಮಾ ಅಂತ ಆದರೆ ಅದೆಲ್ಲವನ್ನು ಮೀರಿ ಒಂದು ಸಿನಿಮಾ ಯಶಸ್ಸು ಕಾಣಿಸ್ತು ನೀವು ಇದ್ರಿ ಸಂಚಾರಿ ವಿಜಯ್ ಇದ್ರು ಅವರೊಂದಿಗಿನ ಒಡನಾಟ ಇವಾಗ ಎಷ್ಟು ಕಾಡುತ್ತೆ ಯಜ್ಞಾ ಅವರೇ ಫಸ್ಟ್ ಆಫ್ ಆಲ್ ಇದನ್ನ ಏನ್ ಹೇಳ್ತಾರೆ ಈ ನ್ಯೂಸ್ ನ ಡೈಜೆಸ್ಟ್ ಮಾಡ್ಕೊಳಕ್ ಆಗಲ್ಲ ಯಾಕಂದ್ರೆ ದಿಸ್ ಇಸ್ ನಾಟ್ ಸಮಥಿಂಗ್ ಯು ವಾಂಟ್ ಟು ಲಿಸನ್ ಟು ಇಂಥ ಒಂದು ಆಕ್ಚುಲಿ ಈ ಕಾನ್ವರ್ಸೇಷನ್ ಆಗ್ತಾ ಇದ್ರೆ ಇನ್ನೂ ಒಳ್ಳೇದಿತ್ತು ಅಂತ ಅನ್ಸತ್ತೆ ಯಾಕಂದ್ರೆ ಸುಪ್ರೀಮ್ಲಿ ಟ್ಯಾಲೆಂಟೆಡ್ ಮೋರ್ ದೆನ್ ಟ್ಯಾಲೆಂಟೆಡ್ ಅವರೊಂದು ಒಳ್ಳೆ ವ್ಯಕ್ತಿ ಯಾರ್ಯಾರು ಅವ್ರನ್ನ ಮೀಟ್ ಮಾಡಿದ್ದಾರೆ ಇದೊಂದು ವಿಷಯ ಎಲ್ಲರೂ ಹೇಳ್ತಾರೆ ಅನ್ ಅಮೇಝಿಂಗ್ ಹ್ಯೂಮನ್ ಬೀಯಿಂಗ್ ತುಂಬಾ ಡೌನ್ ಟು ಅರ್ತ್ ಒಂದು ಇಷ್ಟು ದುರಹಂಕಾರ ಬಿಡಿ ಅಹಂಕಾರನೂ ಇಲ್ಲ ನ್ಯಾಷನಲ್ ಅವಾರ್ಡ್ ವಿನ್ನರ್ ಆದ್ರೂ ಒಂದ್ ಇಷ್ಟೇ ಇಷ್ಟು ಗತ್ತಾಗ್ಲಿ ಏನೂ ಇಲ್ಲ ಸಚ್ ಅ ನೈಸ್ ಪರ್ಸನ್ ಹೂ ವಾಸ್ ಯಾರೇ ಸಿಕ್ಕಿದ್ರು ಎಷ್ಟು ಚೆನ್ನಾಗಿ ಮಾತಾಡ್ತಿದ್ರು ಅಂದ್ರೆ ಅವರಷ್ಟು ಟ್ಯಾಲೆಂಟ್ ಮೇ ಬಿ ನನ್ ಮೇ ಬಿ ಒಂದು 20% 30% ಇರಲ್ಲ ಆದ್ರೆ ನನ್ ಮೂವಿ ನೋಡಿದ ಮೇಲೆ ಫಸ್ಟ್ ಟೈಮ್ ನಾನು ಅವ್ರನ್ನ ಮೀಟ್ ಮಾಡಿದ್ದು ಕಿಲಿಂಗ್ ವೀರಪ್ಪನ್ ಸೆಟ್ ಅಲ್ಲಿ ಅವರಾಗಿ ಬಂದು ಅವ್ರು ಹೇಳಿದ್ರು ನಾನ್ ನಿಮ್ ಫಿಲ್ಮ್ ನೋಡಿದ್ದೆ ಎದ್ದೇಳು ಮಂಜುನಾಥ ತುಂಬಾ ಒಳ್ಳೆ ನಟಿ ನೀವು ಅಂತ ಅಂಡ್ ಐ ವಾಸ್ ಶಾಕ್ಡ್ ಅಂದ್ರೆ ಇವರು ನ್ಯಾಷನಲ್ ಅವಾರ್ಡ್ ವಿನ್ನರ್ ನನಗೆ ಬಂದು ನನ್ನ ಅಪ್ರಿಶಿಯೇಟ್ ಮಾಡ್ತಿದ್ದಾರೆ ಅಂತ ಸೊ ದಟ್ ಕೈಂಡ್ ಆಫ್ ಹಂಬಲ್ ಪರ್ಸನ್ ಯು ವಾಸ್ ಆ ಅಂತ ವ್ಯಕ್ತಿ ಈಗ ಇಲ್ಲ ಅಂದ್ರೆ ಅದು ನನ್ಗೆ ಆಕ್ಚುಲಿ 2 ದಿನ ಇಂದ ನನ್ಗೆ ಯಾವಾಗಿಂದ ನ್ಯೂಸ್ ಗೊತ್ತಾಗಿದೆ ನನ್ಗದು ಡೈಜೆಸ್ಟ್ ಮಾಡ್ಕೊಳಕ್ ಆಗ್ಲಿಲ್ಲ ಇದು ನಿಜಾನ ಇದು ಅಂತ ನಾನು ಎಲ್ಲೋ ನಿನ್ನೆವರೆಗೂ ಅದೇ ಹೋಪ್ ಅಲ್ಲಿ ಇದ್ದೆ ಸಮ್ ಮಿರಕಲ್ ಮೈಟ್ ಹ್ಯಾಪನ್ ಅಂತ ಅಂದ್ರೆ 6 ಗಂಟೆ ಇದೆ ಸೆಕೆಂಡ್ ಅದು ಟೆಸ್ಟ್ ಆಗ್ಬೇಕು ಅಂತೆಲ್ಲ ಹೇಳಿದ್ರಲ್ಲ ನಾನು ಅದೇ ಎಲ್ಲರೂ ಅದೇ ಅನ್ಕೋತಿದ್ರು ಓಕೆ ಪವಾಡ ಅಂತ ಒಂದ್ ಇರತ್ತಲ್ಲ ಅದು ಆಗ್ಬಹುದೇನೋ ಅಂತ ಆದ್ರೆ ಅದು ಪ್ರತಿ ಸಲ ಅವರು ಒಂದು ಟೆಸ್ಟ್ ಆಯ್ತು 2 ಟೆಸ್ಟ್ ಆಯ್ತು ಅಂತ ಹೇಳಿದಾಗ ಇಟ್ಸ್ ನಾಟ್ ಈಸಿ ಟು ಟೇಕ್ ಸಚ್ ನ್ಯೂಸ್ ನನಗೆ ಒಂದ್ ವಿಷಯ ಅಂತ ಯಾವತ್ತು ಅನ್ಸಿದ್ ಅವ್ರು ಸಂಚಾರಿ ವಿಜಯ್ ಅವ್ರ ಬಗ್ಗೆ ಅಂದ್ರೆ ಈ ಡಿಂಟ್ ಗೆಟ್ ಇಸ್ ಡ್ಯೂ ಅಂತ
ಹಿ ಥಿಂಕ್ ಇಟ್ ಇಸ್ ಡ್ಯೂ ಫಾರ್ ದ ಟ್ಯಾಲೆಂಟ್ ಹಿ ಹ್ಯಾಸ್. ಅವ್ರು ಇರುವಷ್ಟು ಟ್ಯಾಲೆಂಟ್ ಗೆ ಅವ್ರಿಗೆ ಇನ್ನೂ ಸಾಕಷ್ಟು ಹಿ ಹ್ಯಾಸ್ ಟು ಅಚೀವ್, ಯಾಕಂದ್ರೆ ಅವರಲ್ಲಿ ಅಷ್ಟು ಟ್ಯಾಲೆಂಟ್ ಇದೆ. ಅದನ್ನ ಇಷ್ಟುವರೆಗೂ ಅದು ಯೂಸೇ ಮಾಡಿಲ್ಲ ಅನ್ಸತ್ತೆ ನನ್ಗೆ ಯಾರು ಅಷ್ಟು. ನಾನೊಂದ್ಸರಿ ತಮಾಷೆ ಕೇಳಿದ್ದೆ, ಅವ್ರ ಮನೇಲಿ ಕೂತ್ ಕಾಫಿ ಕುಡಿಬೇಕಾದ್ರೆ ನ್ಯಾಷನಲ್ ಅವಾರ್ಡ್ ತಗೊಂಡಿದ್ದೀರಾ, ಏ ದೊಡ್ಡ ದೊಡ್ಡ ಕಮರ್ಷಿಯಲ್ ಮೂವಿ ಮಾಡ್ಬೇಕಪ್ಪ ನೀವು ಅಂತೆಲ್ಲ, ಆಪರ್ಚುನಿಟಿ ಬರ್ತಿಲ್ವಾ, ಯಾಕೆ ಹಿಂದೆ ಇಟ್ಟಾಗ್ತಿದ್ದೀರಾ ಅಂತ. ಏ ಹಾಗೇನಿಲ್ಲ, ನಾವು ಆರಾಮಾಗಿದ್ದೀವಿ, ಏನು ಮಾಡ್ತಿದ್ದೀನಿ ಖುಷಿಯಾಗಿ ಮಾಡ್ತಿದ್ದೀನಿ ಅಂದರೆ ಈಸ್ ನಾಟ್ ಫೋಕಸ್ ನಾವು ಇಂಥದ್ದೇ ಮಾಡಬೇಕು ಹಿಂಗೆ ಮಾಡಬೇಕು ಅಂತ. ಈಸ್ ಆಲ್ವೇಸ್ ಫೋಕಸ್ ಇಷ್ಟು ಚೆನ್ನಾಗಿರಬೇಕು, ಆ ಸ್ಕ್ರಿಪ್ಟ್ ಹಂಗಿರಬೇಕು, ಪಾತ್ರ ಜನಕ್ಕೆ ಇಷ್ಟ ಆಗೋ ಥರ ಇರಬೇಕು ಅಷ್ಟೇ. ಆದರೆ ಅವ್ರದ್ದು ಒಂದು ವಿಷಯ ನಮಗೆ ಗೊತ್ತಾಗ್ತಿತ್ತು ಅಂದರೆ ಹಿ ಇಸ್ ನಾಟ್ ಬಿಹೈಂಡ್ ಸಕ್ಸಸ್ ಅಷ್ಟು ಫೇಮ್ ಮನಿ ಅಲ್ಲ ಅವರು. ಹಿ ಲವ್ ಟು ಬಿಂಗ್ ಎನ್ ಆರ್ಟಿಸ್ಟ್, ಹಿ ಲವ್ ಟು ಬಿಂಗ್ ಎನ್ ಆರ್ಟಿಸ್ಟ್. ಆದರೆ ನೀವು ಅದರಲ್ಲೇ ಗೊತ್ತಾಗ್ಬೇಕಲ್ಲ, ಯಾವುದೇ ಫಿಲ್ಮ್ ಅಲ್ಲಾದ್ರೂ ಅವ್ರ ಸ್ಕ್ರೀನ್ ಸ್ಪೇಸ್ ಒಂದು 2 ನಿಮಿಷ ಇರ್ಬೋದು, 10 ನಿಮಿಷ ಇರ್ಬೋದು, 30 ನಿಮಿಷ ಇರ್ಬೋದು, ಬಟ್ ಅಷ್ಟೇ ಜೆನ್ಯೂನ್ ಎಫರ್ಟ್ ಆಗಿ ಮಾಡ್ತಿದ್ರು ಅವರು. ದಟ್ ಮೀನ್ಸ್ ಅವ್ರಿಗೆ ಅಷ್ಟು ಇಷ್ಟ ಒಂದು ಆರ್ಟಿಸ್ಟ್ ಆಗಿರೋದು. ನಾನು ಅವ್ರನ್ನ ಎರಡು ಫಿಲ್ಮ್ ಜೊತೆಗೆ ವರ್ಕ್ ಮಾಡಿದ್ವಿ, ಆದ್ರೆ ನನ್ ಒಟ್ಟಿಗೆ ಸ್ಕ್ರೀನ್ ಸ್ಪೇಸ್ ಇರ್ಲಿಲ್ಲ. ಆದ್ರೆ ಯಾವತ್ತೇ ಸಿಕ್ಕಿದ್ರು ಒಂದು ವಿಷಯ ಅಂತ 100% ಗೊತ್ತಾಗೋದು, ಹಿ ಲವ್ ದಿಸ್. ಅಂದ್ರೆ ಒಂದು ಆರ್ಟಿಸ್ಟ್ ಆಗಿರೋದು, ರಂಗಭೂಮಿ ಆಗಿರ್ಬೋದು, ಫಿಲ್ಮ್ ಆಗಿರ್ಬೋದು, ಅವ್ರಿಗೆ ಅವ್ರ ಪ್ರೊಫೆಷನ್ ತುಂಬಾ ಇಷ್ಟ. ಎಷ್ಟೇ ವೇಟಿಂಗ್ ಇದ್ರು ಒಂದು ನಗು ಮುಖ ಇತ್ತು ಅವ್ರಿಗೆ. ಅಯ್ಯೋ ನಂಗೆ ನಿಜವಾಗ್ಲೂ ನನ್ನ ಅಮ್ಮಗ ಅದೇ ಹೇಳ್ತಿದ್ದೆ, ಅದು ಹೇಗೆ ಸಾಧ್ಯ ಇದು ಅಂತ, ಏನಕ್ಕೆ ಇಂಥ ನ್ಯೂಸ್ ಎಲ್ಲ ಬರ. ಬೇಜಾರ್ ಮಾಡ್ಕೊಳ್ಳಲ್ಲ, ಕಾಮ್ ಆಗಿರೋದು ಹೌ ಇಟ್ ಪಾಸಿಬಲ್? ಯಾ ಒಬ್ಬ ರಾಷ್ಟ್ರ ಪ್ರಶಸ್ತಿ ವಿಜೇತನಿಗೆ ಒಬ್ಬ ಸಕ್ಸಸ್ಫುಲ್ ನಟ ಅಷ್ಟು ಕಾಮ್ ಆಗಿ ಕೂಲ್ ಆಗಿ ನಿಧಾನಕ್ಕೆ ಹ್ಯಾಂಡ್ ಪರವಾಗಿಲ್ಲ, ಓಕೆ ಮಾಡೋಣ, ಏನು ತೊಂದರೆ ಇಲ್ಲ. ಯುನೋ ಎಕ್ಸಾಕ್ಟ್ಲಿ, ಬಹಳ ಅಪರೂಪ ಇಲ್ಲ, ಬಹಳ ಅಪರೂಪ. ಅದೇ ನಾನು ಹೇಳಿದೆ, ರೇರ್ ಫೈನ್ ಫಾರ್ ದಿಸ್ ಇಂಡಸ್ಟ್ರಿ. ಅವ್ರಿಗೆ ಅವ್ರ ನ್ಯೂಸ್ ಸಿಗ್ಲಿಲ್ಲ ಅಂತ ನಮಗ್ ಬೇಜಾರು, ಅವ್ರಿಗೆ ಇದೆಯೋ ಇಲ್ಲೋ ಗೊತ್ತಿಲ್ಲ, ನಮಗ್ ಅದು ತುಂಬಾ ಬೇಜಾರು. ಅವ್ರಿಗಿರೋ ಟ್ಯಾಲೆಂಟ್ ಅವ್ರು ಎಲ್ಲೋ ಇರ್ಬೇಕಿತ್ತು ಅಂತ. ಅಷ್ಟು ಅಂದ್ರೆ ಆ ಟ್ಯಾಲೆಂಟು ಇದೆ, ಅಷ್ಟು ಹಂಬಲ್ ನೇಚರ್ ಇದೆ, ಅಷ್ಟು ಒಳ್ಳೆ ಗುಣಾನು ಇರುತ್ತೆ. ಎಲ್ಲರಿಗೂ ಈ ಕಾಂಬಿನೇಷನ್ ಸಿಗಲ್ಲ, ಒಬ್ರಿಗೆ ತುಂಬಾ ಟ್ಯಾಲೆಂಟೆಡ್ ಇರ್ಬೋದು, ಆದ್ರೆ ಒಂದ್ ಸೈಡ್ ಅಲ್ಲಿ ಒಂದ್ ಬೇರೆ ಆಟಿಟ್ಯೂಡ್ ಕೂಡ ಇರ್ಬೋದು. ಆದ್ರೆ ಇಂತ ಒಂದು ಕಾಂಬಿನೇಷನ್ ತುಂಬಾ ಕಡಿಮೆ, ತುಂಬಾ ಕಡಿಮೆ. ಅವ್ರೀಗ ಇಲ್ಲ ಅಂತ ಹೋಗ್ಲಾದಲ್ಲ, ಈ ವಿಷಯ ನಾವು ಯಾವತ್ತು ಮಾತಾಡ್ಕೋತೀವಿ. ಮೈ ಹಸ್ಬೆಂಡ್ ಇಸ್ ಫ್ರಮ್ ಬಾಂಬೆ ಆಕ್ಚುಲಿ. ಅವರು ಕನ್ನಡ ಸಿನಿಮಾ ಅವ್ರಿಗಷ್ಟು ಗೊತ್ತಿಲ್ಲ, ಆದ್ರೆ ಸಂಚಾರಿ ವಿಜಯ್ ಅವ್ರದ್ದು ನಾಲ್ಕು ಫಿಲ್ಮ್ ನೋಡಿದಾರೆ ಅವ್ರು. ಇಮ್ಯಾಜಿನ್, ಹಿ ಡಸ್ ನೋ ಕನ್ನಡ ಅಂದ್ರೆ ಸ್ವಲ್ಪ ಸ್ವಲ್ಪ ಬರುತ್ತೆ ಅವ್ರಿಗೆ, ಅರ್ಥ ಆಗತ್ತೆ, ಸಬ್ ಟೈಟಲ್ ಅಲ್ಲಿ ನೋಡ್ತಾರೆ. ಆದ್ರೆ ಇವ್ರು ನಿನ್ನೆ ಅವ್ರಿಗೆ ಶಾಕ್ ಆಗೋಯ್ತು ನಾನು ಹೇಳ್ದಾಗ, ಹಿ ಅವ್ರಿಗೆ ಸಿನ್ಸ್ ಈಸ್ ಫ್ರಮ್ ಬಾಂಬೆ ಅವ್ರಿಗೆ ಅಷ್ಟು ಕನ್ನಡದವರಷ್ಟೆಲ್ಲ ಪರಿಚಯ ಇಲ್ಲ, ಅಂದ್ರೆ ಸುಮ್ನೆ ಕೇಳಿ ಇರೋದೆಲ್ಲ. ಆದ್ರೆ ಫಿಲ್ಮ್ ನೋಡಿರೋದು ಇವ್ರು. ಅವ್ರು ಇದೀಗ ಏನ್ ಹೇಳ್ತೀರಿ, ಇದು ಹೇಗ್ ಸಾಧ್ಯ ಅದ, ಮೊನ್ನೆ ಮೊನ್ನೆ ನಾವು ಮಾತಾಡಿದಲ್ಲ ಅವ್ರ ಬಗ್ಗೆ ಅಂತ. ನೋಡ್ಬೇಕಾದ್ರು ಹಿ ಆಲ್ವೇಸ್ ಅಪ್ರಿಶಿಯೇಟೆಡ್, ಯಾಕಂದ್ರೆ ಅವ್ರದ್ದು ನಾತಿ ಚರಾಮಿ ಆಗ್ಲಿ, ಹರಿನೂ ಆಗ್ಲಿ, ಎಲ್ಲಾ ಫಿಲ್ಮ್ ಸಿನಿಮಾ ನೋಡಿದ್ದಾರೆ. ಸೋ ಹಿ ಡಸ್ ನೋ ಕನ್ನಡ ಅಂತ ಅವ್ರ ಅದೇ ಹೇಳ್ತಿರೋದು, ವೈ ಇಸ್ ಹಿ ನಾಟ್ ಡೂಯಿಂಗ್ ಮೆನಿ ಮೂವೀಸ್ ಅಂತ, ಯಾಕೆ ಕಡಿಮೆ ಬರ್ತಿರೋದು, ಎಲ್ಲಾರು ಪ್ರಶ್ನೆ ಇದೆ. ನಾ ಏನ್ ಹೇಳೋದು ಈಗ, ನಮಗನ್ಸುತ್ತೆ ಅವ್ರಿಗೆ ಅವ್ರು ಇನ್ನೂ ಅಚೀವ್ ಮಾಡ್ಬೇಕಿತ್ತು ಅಂತ. ಒಂದ್ಸಲ ಅನ್ಸ್ಬಿಡುತ್ತಲ್ಲ ಯಜ್ಞ ಅವ್ರೆ, ದೇವರು ಒಳ್ಳೆಯವ್ರನ್ನ ಬೇಗ ಕರ್ಕೊಂಡ್ಬಿಡ್ತಾರೆ, ಬೇಗ ಕರ್ಕೋತಾರೆ, ಬೇಗ. ಇದೇ ಮಾತು ನಿನ್ನೆ ರಾತ್ರಿ ಅಮ್ಮ ಹೇಳಿದ್ರು, ಬೇಗ ಕರ್ಕೋತಾರೆ ಅಂತ. ಇಸ್ ಟೂ ಗುಡ್ ಫಾರ್ ದಿಸ್ ವರ್ಲ್ಡ್ ಅನ್ಸತ್ತೆ ಅವಾಗ. ಅಂದ್ರೆ ಓಕೆ, ಕೆಲವರು ಹೌದು ಟ್ಯಾಲೆಂಟೆಡ್ ಇರುತ್ತೆ, ಎಲ್ಲ ಇರುತ್ತೆ, ಆದ್ರೆ ಅಷ್ಟೊಂದು ಒಳ್ಳೆ ವ್ಯಕ್ತಿ ಅದು. ನನಗೆ ಅನ್ಸಿರೋ ಪ್ರಕಾರ ಒಂದೇ ಒಂದು ವ್ಯಕ್ತಿಗೆ ಇವರು ಬೇಜಾರು ಮಾಡಿರಲ್ಲ ಇಷ್ಟುವರೆಗೂ, ಒಂದೇ ಒಂದು ವ್ಯಕ್ತಿಗೂ ಕೂಡ ಚಾನ್ಸೇ ಇಲ್ಲ. ದ ವರ್ಸ್ಟ್ ಅಂದ್ರೆ ಹೇಗೆ, ಯಾಕೆ ಅಂದ್ರೆ ಒಂದು ರೀಸನ್ ಇತ್ತ ಸಾಯ್, ಇದಕ್ಕೆ ಒಂದು ಡಿಸೀಸ್ ಇತ್ತ, ಏನಾದ್ರು ಏನು ಇರ್ಲಿಲ್ವಲ್ಲ, ತಮ್ಮದಲ್ಲದ ತಪ್ಪು ಏನಿಲ್ಲ, ಅವ್ರಿಗೆ ಗೊತ್ತು ಇರಲ್ಲ ಅವ್ರು ಯಾಕೆ ಸತ್ರು ಅಂತ. ಹೌದು, ಬೈಕಲ್ಲಿಂದ ಕೂತಿದ್ದಾರೆ ಅಷ್ಟೇ, ಮನೆಗೆ ಹೋಗ್ತಿದ್ದಾರೆ, ಗೊತ್ತು ಇರಲ್ಲ ಅವ್ರಿಗೆ. ಅಂದ್ರೆ ನನಗೆ ಗೊತ್ತಿಲ್ಲ ಅಲ್ಲಿ ಹೇಗಾಯ್ತು ಅಂತ, ಕಂಬ ಕೊಡಿತು ಅಂತ ಹೇಳ್ತಾರೆ. ಅವ್ರಿಗೆ ಗೊತ್ತು ಇರಲ್ಲ ನೆಕ್ಸ್ಟ್ ಮೊಮೆಂಟ್ ಈಸ್ ನಾಟ್ ದೇರ್ ಅಂತ. ಹೆಂಗ್ ಕಲ್ಸ್ಬೇಕಲ್ವಾ ಅದು, ಅವ್ರ ಫ್ಯಾಮಿಲಿ ಹೆಂಗ್ ಅನ್ಸ್ಬೇಕಲ್ಲ, ಈಗ ಹೋಗಿ ಬರ್ತೀನಿ ಅಂತ ಹೇಳ್ಬಿಟ್ಟು ಅವ್ರು ಬಂದೇ ಇಲ್ಲ ಅಂತ. ಹೌದಲ್ಲ, ಬಹಳ ಡೈಜೆಸ್ಟ್ ಮಾಡ್ಕೊಳಕ್ಕೆ ಆಸ್ ಯು ಸೆಡ್ ತುಂಬಾ 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 ನೋವಾಗುತ್ತೆ ಮನಸ್ಸಿಗೆ. ಸೀರಿಯಸ್ಲಿ, ಸಚ್ ಗಾಡ್ ಯಂಗ್ ಏಜ್, ಅಂದ್ರೆ
ಅವ್ರ ಪಾಪ ಎಲ್ಲಾರು ಹೇಳ್ತಿರೋದೇ ಅಲ್ವಾ, ಕೊರೋನಾ ಟೈಮಲ್ಲೂ ಕೂಡ ಎಲ್ಲಾರಿಗೆ ಹೆಲ್ಪ್ ಮಾಡ್ತಿದ್ರು ಹೋಗಿ ಬಂದು ಎಲ್ಲ. ಇಟ್ಸ್ ಇಂಪಾಸಿಬಲ್ ಟು ನೋ ದಿಸ್. ಬೇರೆಯವ್ರ ಬದುಕು ಉಳಿಬೇಕು ಅಂತ ಓಡಾಡಿದ ವ್ಯಕ್ತಿ ಅವ್ರ ಬದುಕು ಉಳಿಲಿಲ್ವಲ್ಲ ಅಂತ ಬಹಳ ಅನ್ಸ್ಬಿಡುತ್ತೆ. ಸೀರಿಯಸ್ಲಿ ಎಲ್ಲ ಬೇರೆಯವ್ರು ಸಾಯ್ಬೇಕು ಅಂತಲ್ಲ, ಬಟ್ ದೆನ್ ಇಂಥವ್ರು ಇರ್ಬೇಕು ಅಂತ ಅಷ್ಟೇ. ವಿಧಿ ಕ್ರೂರ ತುಂಬಾ ತುಂಬಾ. ಥ್ಯಾಂಕ್ ಯು ಅಗ್ನೇಶ್ ಶೆಟ್ಟಿ ಅವರೇ, ನ್ಯೂಸ್ ಏಟಿನ್ ಜೊತೆ ಹಲವಾರು ನಾಟಕದ ನಿರ್ದೇಶನ, ಸಿನಿಮಾಗಳಲ್ಲಿ ಅಭಿನಯ, ಅದರಲ್ಲೂ ಕಲಾತ್ಮಕ ಸಿನಿಮಾಗಳು, ಬಹಳ ಕ್ರಿಯೇಟಿವ್ ಆಗಿ ಸೃಜನಾತ್ಮಕತೆಯ ಪಾತ್ರಗಳನ್ನು ಆರಿಸುವಂತಹ ಒಬ್ಬ ನಟ. ರಾಷ್ಟ್ರ ಪ್ರಶಸ್ತಿ ಅವರಿಗೆ ಸಿಗುತ್ತೆ. ಕನ್ನಡ, ತೆಲುಗು, ತಮಿಳು, ಹಿಂದಿ ಭಾಷೆಯಲ್ಲಿ ಹಲವಾರು ಪ್ರಯೋಗಾತ್ಮಕ ಸಿನಿಮಾಗಳಲ್ಲಿ ಅಭಿನಯಿಸ್ತಾರೆ. ಇದೆಲ್ಲವನ್ನ ಹೊರತುಪಡಿಸಿ ಮಗದೊಂದು ಉತ್ತಮ ವ್ಯಕ್ತಿತ್ವವನ್ನು ಕಟ್ಟಿಕೊಳ್ತಾರೆ ಸಂಚಾರಿ ವಿಜಯ್. ಇದರ ಜೊತೆ ಜೊತೆಗೆ ಆತ ಒಬ್ಬ ಅದ್ಭುತವಾದಂತಹ ಸಂಗೀತ ಪ್ರೇಮಿ ಮತ್ತು ಹಾಡುಗಾರ ಕೂಡ. ಅದು ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ, ಕರ್ನಾಟಕ ಶಾಸ್ತ್ರೀಯ ಸಂಗೀತ, ರಂಗಭೂಮಿಯ ಹಾಡುಗಳು, ಇದೆಲ್ಲವನ್ನ ಹೊರತುಪಡಿಸಿ ಆತ ಒಬ್ಬ ಅದ್ಭುತವಾದಂತಹ ಕ್ರೀಡಾಪಟುವೂ ಹೌದು. ವೈಯಕ್ತಿಕವಾಗಿ ನಾನೇ ಅವ್ರ ಜೊತೆ ಹಲವಾರು ಆಟಗಳನ್ನು ಆಡಿರುವ ಎಕ್ಸ್ಪೀರಿಯನ್ಸ್ ಕೂಡ ನನಗಿದೆ. ಹಾಗಾಗಿ ಎಲ್ಲ ಆಯಾಮದಲ್ಲೂ ಸಂಚಾರಿ ವಿಜಯ್ ಹೇಗೆ ಅಂದರೆ, ನಾನು ತುಂಬ ತಮಾಷೆಯಾಗಿ ಯಾವಾಗಲಾದ್ರೂ ಹೆಂಗೆ ನಿಮ್ಗೆ 24 ಗಂಟೆ ಸಾಕಾಗುತ್ತೆ, ಇಷ್ಟೆಲ್ಲ ಕ್ಷೇತ್ರದಲ್ಲಿ ತೊಡಗಿಸ್ಕೊಂಡಿದ್ದೀರಾ ಅಂದರೆ, ಏ ಹಾಗೇನಿಲ್ಲ ಅಂತ ಸುಮ್ಮನೆ ನಕ್ಕು ಮುಗುಳ್ನಗೆ ಬೀರಿ ಅಲ್ಲಿಂದ ಮುಂದಕ್ಕೆ ಎದ್ದೋಗುವಂಥ ಒಬ್ಬ ವ್ಯಕ್ತಿತ್ವದ ಕಲಾವಿದ ಸಂಚಾರಿ ವಿಜಯ್. ಯಾರಿಗೆ ಇವತ್ತು ಫೋನ್ ಹಾಕಿ ಅವ್ರ ಬಗ್ಗೆ ಮಾತಾಡಿ ಅಂದಾಗ ಅವ್ರ ಕಣ್ಮುಂದೆ ತುಂಬ ಆಯಾಮಗಳು ಓಡಾಡ್ಬಿಡುತ್ತೆ. ಎಷ್ಟೆಲ್ಲ ಓಡಾಡ್ತಿದ್ವಿ, ಎಷ್ಟೆಲ್ಲ ಅವ್ರ ಜೊತೆ ಇದ್ವಿ, ಇವತ್ತು ಆ ಕಲಾವಿದ ಎದ್ದು ಬರಲ್ವಲ್ಲ ಈ ಕ್ಷಣದಿಂದ ಇನ್ಯಾವತ್ತೂ ಕೂಡ. ಸುಮ್ಮನೆ ಅವ್ರ ಜೊತೆ ಇರುವಂಥ ಫೋಟೋಗಳನ್ನು ಗ್ಲಾನ್ಸ್ ಮಾಡಬೇಕಲ್ಲ ನಾವು ಅಂತ. ಬಂಧುಗಳೇ ಇವತ್ತು ಮಾತಾಡ್ತಿರ್ಬೇಕಾದ್ರೆ ನಾನು ನಿನ್ನೆ ರಾತ್ರಿ ನನ್ನನ್ನು ಕಾಡಿದ್ದು ಅದೇ. ತುಂಬ ಫೋಟೋಸ್ ಇದೆ, ತುಂಬ ವೀಡಿಯೋಸ್ ಇದೆ, ಅವ್ರ ಜೊತೆ ಕೂತು ಮಾತಾಡಿದ್ದು, ಎಲ್ಲೆಲ್ಲೋ ಹೋಗಿ ನಾವು ಚಾ ಕುಡಿದಿದ್ದು, ಊಟ ಮಾಡಿದ್ದು, ಅವರ ರಾಷ್ಟ್ರ ಪ್ರಶಸ್ತಿಯನ್ನು ಬಂದಾಗ ಅವಾಗವಾಗ ಅವರ ಕಪಾಟಿನಿಂದ ತೆಗೆದು ಧೂಳನ್ನು ಕೆಡವಿ, ತುಂಬ ವರ್ಷ ಆಯಿತು ತೆಗದೇ ಇಲ್ಲ ಹರೀಶ್, ಇದು ನೋಡಿ ನನ್ನ ರಾಷ್ಟ್ರ ಪ್ರಶಸ್ತಿ ಹೆಂಗಿದೆ ಅಂತ ಮತ್ತೆ ಮತ್ತೆ ಮುಗ್ಧನಾಗಿ ಆ ಪ್ರಶಸ್ತಿಯನ್ನು ತಂದಿದ್ದು, ಇದೆಲ್ಲವೂ ಕೂಡ ನನಗೀಗಲೂ ಕಣ್ಣು ಕಡ್ತಾ ಇದೆ. ನೆನಪು ತುಂಬ ಕಾಡುತ್ತೆ ತುಂಬ ಜನರಿಗೆ, ಒಡನಾಟ ಇದ್ದವರಿಗೆ ತುಂಬ ಜನ ಅಲ್ಲಿ ಬಂದು ಮಾತಾಡ್ತಿರ್ಬೇಕಾರೆ ಹೇಳ್ಕೊಳ್ಳೋಕೆ ತುಂಬ ಇದೆ, ಅದ್ರದ್ದು ಮಾತು ಬರಲ್ಲ ಅಂತಾರಲ್ಲ ಹಂಗದು. ತುಟಿ ಮೇಲೆ ಬಂದಂಥ ಮಾತೊಂದು ತುಂಬ ಕೆಲವೊಂದು ಮಾತ್ರ ಅದು ಎದೆಯಲ್ಲಿ ಉಳಿದಿತ್ತು. 301 ಬಂಧನ ಸಿನಿಮಾದ ಹಾಡುಗಳ ಸಾಲುಗಳು ಮತ್ತೆ ಮತ್ತೆ ನಮ್ಮನಿಗೆ ಭಾವನಾತ್ಮಕತೆಗೆ ಕರ್ಕೊಂಡು ಹೋಗುತ್ತೆ. ನಟ ಧನಂಜಯ್, ಹಲವಾರು ರಾಜಕಾರಣಿಗಳು, ರಂಗಭೂಮಿಯ ಕಲಾವಿದರು, ನಟರು, ನಟಿಯರು ಎಲ್ಲರೂ ಕೂಡ ಅವ್ರನ್ನ ಇವತ್ತು ನಾವೆಲ್ಲ ತುಂಬ ತುಂಬ ಮಿಸ್ ಮಾಡ್ಕೋತೀವಿ.